friends welcome back to my channel in this video i will be telling you about f block elements what are f block elements they are the elements in which uh, the last electrons enters n minus 2 f orbital in the in d block elements it enters n minus 1 d block or d orbital whereas here it is n minus 2 still one level lesser than ದ ಲಾಸ್ಟ್ ದಟ್ ಇಸ್ ಎನ್ ಆರ್ಬಿಟ್ ರೈಟ್ ದ ಎನ್ ಆರ್ಬಿಟ್ ಸೊ ಹೀ ದಿಸ್ ಇಸ್ ಎನ್ ಮೈನಸ್ ಟು ಎಫ್ ಆರ್ಬಿಟಲ್ ವಿಚ್ ವಾಲ್ ದ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ಎನ್ ಮೈನಸ್ ಟು ಎಫ್ ಆರ್ಬಿಟಲ್ ಅಂದ್ರೆ ಏನು ಇಲ್ಲಿ ಕೊನೆಯ ಎಲೆಕ್ಟ್ರಾನ್ ಎನ್ ಮೈನಸ್ ಟು ಎಫ್ ಆರ್ಬಿಟಲ್ಗೆ ಹೋಗುತ್ತೆ ಎನ್ನು ಔಟ್ರ್ ಮೋಸ್ಟ್ ಲೆವೆಲ್ಲು ಔಟ್ರ್ ಮೋಸ್ಟ್ ಲೆವೆಲ್ಗಿಂತ ಎರಡು ಲೆವೆಲ್ ಕೆಳಗಡೆ ಹೋಗುತ್ತೆ ಅದು ಹೇಗೆ ಅದನ್ನು ಈ ಎಲಿಮೆಂಟ್ಸನ್ನು ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕೂಡ ಕರೀತಾರೆ ಅದನ್ನು ಯಾಕೆ ಹಾಗೆ ಕಳಿ ಕರೀತಾರೆ ನೋಡೋಣ ನೋಡಿ ಈಗ ಇಲ್ಲಿ ಎಲಿಮೆಂಟ್ಸ್ ಬ ಹೇಳಾಗಿದ್ದೀನಿ ಒಂದು ಒನ್ ಎಸ್ ಆಯಿತು ಟೂ ಎಸ್ ಆಯಿತು ತ್ರೀ ಪಿ ಆಯಿತು ಇದು ಯಾವುದು ಆಫ್ ಪ್ರಿನ್ಸಿಪಲ್ ಪ್ರಕಾರ ತುಂಬಿಕೊಂಡಿದೆ ಈಗ ತ್ರೀ ಡಿ ಆಗಿ ಫೋರ್ ಪಿ ಆಗಿ ಫೈವ್ ಎಸ್ ಆಗಿದೆ ನೆಕ್ಸ್ಟ್ ಫೈವ್ ಎಸ್ ಆದಮೇಲೆ ನೆಕ್ಸ್ಟ್ ಯಾವ ಲೆವೆಲು ಸಿಕ್ಸ್ ಎಸ್ ಲೆವೆಲ್ಲು ಈಗ ಫೈವ್ ಎಸ್ ಆದಮೇಲೆ ಎಲ್ಲಿಂದಿಗೆ ಹೋಗುತ್ತೆ ನೋಡೋಣ ಎಲ್ಲಿ ಹೋಗ್ತಾ ಇದೆ ಫೋರ್ ಡಿ ತುಂಬಿತು ಫೋರ್ ಡಿ ಆದಮೇಲೆ ಫೈವ್ ಪಿ ಆಯಿತು ಸಿಕ್ಸ್ ಎಸ್ ಮುಗೀತು ಆಯಿತಾ ಇದಾದ ಮೇಲೆ ಸೊ ಈಗ ಎಲ್ಲಿಗೆ ಬಂದಿದ್ದೀವಿ ಸಿಕ್ಸ್ ಎಸ್ಸಿಗೆ ಬಂದಿದ್ದೀವಿ ಎನ್ ಇಸ್ ಇಸ್ಕೊಳ್ ಟೆಸ್ಟು ಲೆವೆಲು ಸಿಕ್ಸ್ತ್ ಫ್ಲೋರ್ ಸೊ ಅಟ್ ದ ಸಿಕ್ಸ್ತ್ ಪೀರಿಯಡ್ಗೆ ಪ್ರಾರಂಭ ಆಗಿದೆ ಅಂದ್ರೆ ಸಿಕ್ಸ್ತ್ ಪೀರಿಯಡ್ ಎಂದಿಲ್ ನೋಡಿ ಎಲ್ಲಪ್ಪ ಬರುತ್ತೆ ಅಂತ ಒಂದು ಎರಡು ಮೂರು ನಾಲ್ಕು ಐದು ಲೆವೆಲ್ ಆಗಿ ಆರ್ನೇದಕ್ಕೆ ಬಂದ್ವಿ ಐವತ್ನಾಲ್ಕು ಜನಾನು ನಿಯರೆಸ್ಟ್ ನೊಬಲ್ ಗ್ಯಾಸು ಅದಾದ್ಮೇಲೆ ಸಿ ಸಿ ಎಮ್ಮು ಬೇರಿ ಆಯಿತು ಈಗ ಈ ಎಸ್ ತುಂಬಿದ ಮೇಲೆ ನೋಡಿ ಈಗ ಫೈವ್ ಎಫ್ ಫೋರ್ ಎಫ್ ತುಂಬಿಕೊಳ್ತದೆ ಎನ್ ಎಸ್ ಸಿಕ್ಕೊಳ್ತು ಸಿಕ್ಸ್ ಇಲ್ಲಿ ಎನ್ ಇಸ್ ಇಕೋಲ್ ಟು ಸಿಕ್ಸ್ ಎನ್ ಮೈನಸ್ ಟು ಅಂದರೆ ಸಿಕ್ಸ್ ಮೈನಸ್ ಟು ದಟ್ ಈಸ್ ಫೋರ್ ಎಫ್ ಎಸ್ ಈಗ ನೋಡಿ ಇಲ್ಲಿಂದ ಇದು ಈ ಎಲಿಮೆಂಟ್ ಈ ಜಾಗ ತುಂಬಿಕೊಳ್ತದೆ ಅರೆ ಇಲ್ಲಿ ಐವತ್ತಾರು ಆದಮೇಲೆ ಐವತ್ತೇಳು ಸರಿ ಆದರೆ ಇಮಿಡಿಯೇಟಿಗೆ ಎಪ್ಪತ್ತೆರಡು ಆಯ್ತಲ್ಲ ಅದ್ರ ಇಲ್ಲಿ ಐವತ್ತೇಳರಿಂದ ಎಪ್ಪತ್ತೊಂದು ಅಂತ ಕರೆದಿದ್ದಾರೆ ಯಾಕೆ ಅದು ಅದು ಯಾಕೆ ಅದು ಯಾಕೆ ಅಂತ ಅಂದರೆ ಇವರು ಈ ಎಲಿಮೆಂಟ್ ಇದೆಯಲ್ಲ ಇಲ್ಲಿರೋದು ಯಾವುದೋ ಲ್ಯಾಂತ್ ನಮ್ಮ ಅವರನ್ನು ಅವ್ರ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ಇನ್ನೂ ಹದಿನಾಲ್ಕು ಜನ ಇದ್ದಾರೆ ಇಲ್ಲಿರೋ ಲ್ಯಾಂಥನಮು ಅವ್ರ ಜೊತೆಯಲ್ಲಿ ಇನ್ನೂ ಹದಿನಾಲ್ಕು ಜನ ಯಾರ್ಯಾರಪ್ಪ ಅಂತ ಅಂದರೆ ಸಿರಿಯಮ್ಮಿಂದ ಇಂದ ಲುಟೇಷಿಯಮ್ ಅವರಿಗೆ ಹದಿನಾಲ್ಕು ಪ್ಲಸ್ ಲ್ಯಾಂಥನಮ್ ಅಷ್ಟು ಜನರನ್ನು ಹದಿನೈದು ಜನರನ್ನು ಸಹ ಹೊರಗಡೆ ಇಟ್ಟಿದ್ದಾರೆ ಅವ್ರನ್ನ ಎಲ್ಲಿಟ್ಟಿದ್ದಾರೆ ಹೊರಗಡೆ ಇಟ್ಟಿದ್ದಾರೆ ನೋಡಿ ಲ್ಯಾಂಥನಮ್ ಟು ಲುಟೇಶಿಯಮ್ ಸೊ ಲ್ಯಾಂಥನಮ್ನ ಫಾರೆಸ್ ಯಾರು ಸಿರಿಯಮ್ ಸಿರಿಯಮ್ ಇಂದ ಲುಟೇಶಿಯಮ್ ಹದಿನಾಲ್ಕು ಹದಿನಾಲ್ಕು ಪ್ಲಸ್ ಒಂದು ಯಾವುದು ಲ್ಯಾಂಥನಮ್ ಅಷ್ಟು ಸರಿ ಅವ್ರನ್ನೇನಂತ ಕರೀತಾರೆ ಅಂತ ಅಂದ್ರೆ ಲ್ಯಾಂತ್ ನೈಟ್ ಸಿರೀಸ್ ಅಂತ ಕರೀತಾರೆ ಲ್ಯಾಂತ್ ಲ್ಯಾಂಥನೈಡ್ ಸಿರೀಸ್ ಯಾಕಪ್ಪ ಅದನ್ನ ಕರೀತಾರೆ ಅಂತ ಅಂದರೆ ಇವರೆಲ್ಲರು ಕೂಡ ಸೀರಿಯಮಿಂದ ಲುಟೇಶಿಯಮ್ವರೆಗೆ ಅವರೆಲ್ಲರೂ ಲಾಂಥನಂ ಹೇಗೆ ಬಿಹೇವ್ ಮಾಡುತ್ತದೋ ಅದೇ ರೀತಿ ಇವರೆಷ್ಟು ಜನ ಬಿಹೇವ್ ಮಾಡ್ತಾರೆ ಒಂಥರ ಒಂದೇ ತಾಯಿ ಮಕ್ಕಳಿದ್ದ ಹಾಗೆ ಅದು ಅದಕ್ಕಾಗಿ ಇವ್ರು ಒಳಗಡೆ ಇದ್ದಾರೆ ಇಲ್ಲಿ ಲ್ಯಾಂತ್ನ ಒಳಗಡೆ ತುಂಬುತ್ತು ಅಂತ ಇಲ್ಲಿಂದ ಪರ್ಪಂಡಿಕ್ಯುಲರ್ ಒಂದೇ ಇದಕ್ಕೆ ಲಂಬವಾಗಿ ಪರ್ಪಂಡಿಕ್ಯುಲರ್ ಆಗಿ ತುಂಬಿಸಬೇಕು ಅದಕ್ಕೆ ಅದನ್ನು ಹೊರಗಡೆ ಇಟ್ಟಿದೀವಿ ರೈಟ್ ಅದನ್ನು ಲ್ಯಾಂಥನೈಟ್ ಸೀರೀಸ್ ಅಂತ ಕರೀತಾರೆ ಅದನ್ನು ಲಾಲು ಸೀರೀಸ್ ಅಂದರೆ ಲ್ಯಾಂತ್ ಟು ಟು ಅಂತ ಅಂತೇಳಿ ಲಾಲು ಸೀರೀಸು ಲಾಲು ಆದಮೇಲೆ ಲಾಲು ಬರುತ್ತಾ ನೋಡೋಣ ಸೊ ಆಯ್ತು ಈಗ ಸೊ ಏನಾಯ್ತು ಸಿಕ್ಸ್ ಫೋರ್ ಫೈ ಫೋರ್ ಎಫ್ ಆಗೋಯ್ತು ಫೋರ್ ಎಫ್ ಆದಮೇಲೆ ಎಲ್ಲಿಗೆ ಬರ್ತದೆ ಫೈ ಡಿ ನೋಡಿ ಇಲ್ಲಿಂದ ಫೈ ಡಿ ಫೈವ್ ಡಿನೂ ಆಗುತ್ತೆ ಫೈ ಡಿ ಆದಮೇಲೆ ಎಲ್ಲಿಗೆ ಹೋಯ್ತದೆ ಫೈವ್ ಡಿ ಆದಮೇಲೆ ಸಿಕ್ಸ್ ಪಿಗೆ ಹೋಗುತ್ತೆ ಸಿಕ್ಸ್ ಪಿ ಆದಮೇಲೆ ಸೆವೆನ್ ಎಸ್ಸಿಗೆ ಬರುತ್ತೆ ಈಗ ಸೆವೆನ್ ಬಂತು ಸೆವೆನ್ ಬಂದ ಮೇಲೆ ಎಲ್ಲಾಯ್ತು ಎನ್ ಎಸ್ ಸೆವೆನ್ ಅಲ್ವಾ ಈಗ ಫಿಫ್ತ್ ಫೈವ್ ಎಫ್ ಬರ್ತದೆ ಹಾಗಾದರೆ ಫೈವ್ ಎಫ್ ಇದೇನೋ ಫೈವ್ ಫೋರ್ ಎಫ್ ಆಗೋಯ್ತು ಫೈವ್ ಎಫ್ ಎಲ್ಲಿಟ್ಟಿದ್ದಾರೆ ಫೈವ್ ಎಫ್ ಎಲ್ಲಿದೆ ಸೊ ಫೈವ್ ಎಫ್ ಎಲ್ಲಪ್ಪ ಇದೆ ಅಂತ ಅಂದರೆ ಇಲ್ಲಿದೆ ಯಾರಿಂದ ಪ್ರಾರಂಭ ಆಗ್ತಾರೆ ಆ್ಯಕ್ಟಿನಿಯಮ್ ಎಲ್ಲಿಂದ ಆ್ಯಕ್ಟಿನಿಯಮ್ ಅವ್ರ ಫಾಲೋವರ್ಸ್ ಹದಿನಾಲ್ಕು ಜನ ಎಲ್ಲಿಂದ ಥೋರಿಯಂ ಟು ಲಾರೆನ್ಷಿಯಮ್ ಆ ಬಂತು ನೋಡಿ ಆಲೋ ಇದು ಲಾಲು ಇದು ಆಲೋ ಆಕ್ಟೀನಿಯಂ ಟು ಲಾರೆನ್ಷಿಯಂ ಇವರನ್ನ ಆಕ್ಟಿನೈಡ್ ಸೀರೀಸ್ ಅಂತ ಕರೀತಾರೆ ಆಕ್ಟಿನೈಡ್ ಸಿರೀಸು ಫೈವ್ ಎಫ್ ಸೀರೀಸು ಲ್ಯಾಂಥನಮ್ ಸಿರೀಸು ಲ್ಯಾಂಥನೈಟ್ ಸೀರೀಸು ಫೋರ್ ಎಫ್ ಸಿರೀಸು ಸೊ ವಾಟ್ ವಿ ಹಾವ್ ಎಸ್ ಆಕ್ಟಿನೈಡ್ ಸೀರೀಸ್ ಆ್ಯಂಡ್ ಇಟ್ ಈಸ್ ಅನ್ ಆಲೋ ಸೀರೀಸ್ ಇಟ್ ವಿಲ್ ಬಿ ಆಲೋ ಸಿ ಲ್ಯಾಂಥನೈಟ್ ಇಸ್ ಲಾಲೋ ಆಕ್ಟಿನೈಡ್ ಇಸ್ ಆಲೋ ಸೊ ಲಾಲೋ ಟು ಆಲೋ ಇಸ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಸೊ ಲ ಫೋರ್ ಎಫ್ ಸಿರೀಸಸ್ ಲ್ಯಾಂಥೆಟ್ ಸಿಕ್ಟಿನೇಟ್ಸ್ ಆರ್ ಫೈವ್ ಎಫ್ ಸಿರೀಸ್ ರೈಟ್ ಸೊ ಇಲ್ಲಿ ವಿಶೇಷವಾದಂತಹ ಇದೇನು ಅಂತಂದ್ರೆ ದೇ ಆರ್ ಸಪ್ರೇಟ್ಲಿ ಕೆಪ್ಟ್ ಫ್ರಮ್ ದ ಡಿ ಆರ್ ಬಿಟಲ್ಸ್ ಯಾಕಪ್ಪ ಅಂತಂದ್ರೆ ಇವರು ಇದ್ರೊಳಗಡೆ ಇರೋದ್ರಿಂದ ಒಂದೇ ಈ ಲ್ಯಾಂಥನ ಇಲ್ಲೇ ಅದರೇ ಅದರ ಪ್ರಾಪರ್ಟಿನೇ ಎಲ್ಲದಕ್ಕೊ ಇಷ್ಟು ಇದಕ್ಕೂ ಅಂದರೆ ಇಷ್ಟು ಹದಿನಾಲ್ಕು ಇದು ಒಂದು ಪ್ಲಸ್ ಹದಿನಾಲ್ಕನ್ನು ಎಲ್ಲವನ್ನು ಇಲ್ಲೇ ಇಡಬೇಕಾಗಿತ್ತು ಏಕೆಂದರೆ ದೇಶೋದ ಸೇಮ್ ಪ್ರಾಪರ್ಟೀಸ್ ಅಲ್ವಾ ಯಾಕೆಂದರೆ ಇಲ್ಲಿ ಇಲ್ಲೆಲ್ಲ ಅರೇಂಜ್ ಮಾಡಿರೋದು ಅಂತಂದರೆ ಸಿಮ್ಲರ್ ಪ್ರಾಪರ್ಟೀಸ್ ಆರೇ ಆಧಾರದ ಮೇಲೆ ಇದು ಇದರ ರೀತಿ ಇರ್ತದೆ ಇದು ಇದೇ ರೀತಿ ಬಿಹೇವ್ ಆಗುತ್ತೆ ಇದು ಇದೇ ರೀತಿ ಬಿಹೇವ್ ಆಗ ಬಿಹೇವ್ ಆಗುತ್ತೆ ಸೊ ಹಾಗಾಗಿ ಒಂದು ಒಂದರ ಕೆಳಗೆ ಇಟ್ಟಿದ್ದಾರೆ ಒಂದೇ ರೀತಿಯಲ್ಲಿ ಸೊ ಇಲ್ಲೇನಾಗಿದೆ ಅಂತಂದರೆ ಇದೊಂದೇ ಮೆಟಲ್ ರೀತಿ ಲ್ಯಾಂತ್ ನಮ್ಮ ರೀತಿಯಲ್ಲಿ ಉಳಿದವೂ ಕೂಡ ಬಿಹೇವ್ ಮಾಡೋದರಿಂದ ಇದರೊಳಗಡೆ ಹದಿನಾಲ್ಕು ಸೀರಸ್ ಹದಿನಾಲ್ಕು ಪ್ಲಸ್ ಒಂದು ಹದಿನ ಹದಿನೈದು ಅದನ್ನು ಲ್ಯಾಂತ್ ಸೀರೀಸ್ ಹಾಗೇ ಇಲ್ಲಿ ಆಕ್ಟಿನೇಟ್ಸು ಅದ್ರ ಇದ್ರ ಬಿಹೇವಿಯರ್ ಕೂಡ ಆಲ್ಮೋಸ್ಟ್ ಇಸ್ ಲೈಕ್ ಎ ಆಕ್ಟಿನಿಯಾ ಆಕ್ಟಿನೇಟ್ಸ್ ಆಕ್ಟಿನಿಯಂ ಸೊ ಹಾಗಾಗಿ ಇದನ್ನು ಸಪ್ರೇಟಾಗಿ ಇಟ್ಟಿದ್ದಾರೆ ಇದನ್ನು ಇನ್ನರ್ ಟ್ರಾನ್ಸಿಷನ್ ಅಂತ ಅದಕ್ಕೋಸ್ಕರವೇ ಕಡೆ ಕರೆಯೋದು ಸೊ ಇದು ಟ್ರಾನ್ಸಿಷನ್ ಮೆಟಲ್ಸು ಇದು ಡಿ ಆದರೆ ಇದು ಟ್ಯಾ ಟ್ರಾನ್ಸಿಷನ್ ಒಳಗಡೆ ಇರುವಂಥ ಇನ್ನರ್ ಟ್ರಾನ್ಸಿಷನ್ ಮೆಟಲ್ಸು ಸೊ ಫೈವ್ ಫೋರ್ ಎಫ್ ಸೀರೀಸ್ನ ಲ್ಯಾಂಥನೇಡ್ ಅಂತ ಕರೆದ್ರೆ ಫೈವ್ ಎಫ್ ಸೀರೀಸ್ನ ಆಕ್ಟಿನೇಟ್ಸ್ ಅಂತ ಕರೀತಾರೆ ಮುಂದೆ ನೋಡೋಣ ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನ್ ಮತ್ತು ಪ್ರಾಪರ್ಟೀಸನ್ನು Thank ಈಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸು ಈ ಲ್ಯಾಂಥನೈಡ್ ಸೀರೀಸ್ಗೆ ಹೇಗೆ ಬರೆಯೋದು ಅನ್ನೋದನ್ನು ನೋಡುವ ಇದು ಆಫ್ ಬೋ ಪ್ರಿನ್ಸಿಪಲ್ ಸೊ ಈ ಪ್ರಕಾರವಾಗಿ ಮೊದಲು ಎಲೆಕ್ಟ್ರಾನ್ಸ್ಗಳನ್ನ ತುಂಬ್ಕೊಳ್ಬೇಕು ನಮಗೆ ಈಗ ಎಲ್ಲಿ ಬರ್ತದೆ ಅಂದರೆ ಫೋರ್ ಎಫ್ ಫಾರ್ಮೆಟಲ್ಸಲ್ಲಿ ಶುರುವಾಗುತ್ತೆ ಲ್ಯಾಂಥನೈಟ್ಸು ಫೋರ್ ಎಫ್ ಅಂದರೆ ಎಫ್ ಹಾಕೋದ್ರಿಂದ ಇಲ್ಲಿ ಶುರುವಾಗುತ್ತೆ ಇಲ್ಲಿ ಶುರುವಾಗಬೇಕು ಅಂತಂದರೆ ಎಲ್ಲಿವರೆಗೂ ಫೋರ್ ಡಿ ಫೈವ್ ಪಿ ಹಾಗೆ ಸಿಕ್ಸ್ ಎಸ್ ಆದಮೇಲೆ ಫೋರ್ ಎಫ್ ಬರ್ತದೆ ಸೊ ಎಲ್ಲಿವರೆಗೆ ಬರ್ಕೋಬೇಕು ನಾನು ಫಸ್ಟು ಒಂದು ಎರಡು ನೋಡಿ ಇದು ಲ್ಯಾಂಥನೈಡ್ ಸೀರೀಸು ಇದು ಲ್ಯಾಂಥನೈಡ್ ಯಾವುದು ಸೀರೀಸ್ ಅದು ಐದು ಆರನೇ ಪೀರಿಯಡಿಗೆ ಬರ್ತದೆ ಸೊ ಆರನೇ ಪೀರಿಯಡಿಗೆ ಬರೋದರಿಂದ ಸೊ ಇಲ್ಲಿವರೆಗೆ ಫೈ ಪಿ ವರೆಗೆ ನಾನು ಸುಮ್ಮನೆ ಕಣ್ಮುಚ್ಕೊಂಡು ಈ ಟೇಬಲ್ ಯೂಸ್ ಮಾಡಿಕೊಂಡು ಹಬ್ಬ ಪ್ರಿನ್ಸಿಪಲ್ ಟೇಬಲ್ ಯೂಸ್ ಮಾಡಿಕೊಂಡು ನಾನು ಎಲೆಕ್ಟ್ರಾನಿಕ್ ಕನ್ಫಿಗ್ರೇಷನ್ನ ಬರ್ಕೊಂಡ್ಬಿಡ್ಬೋದು ಸೊ ಬರ್ಕೊಳ್ಳೋದು ಒನ್ ಎಸ್ ಟು ಬರ್ಕೊಳ್ಳೋಣ ನಂತರ ಟು ಎಸ್ ಟು ಟು ಪಿ ಸಿಕ್ಸ್ ತ್ರೀ ಎಸ್ ಟು ತ್ರೀ ಪಿ ಸಿಕ್ಸ್ ಆಮೇಲೆ ತ್ರೀ ಎಸ್ ಟು ತ್ರೀ ಪಿ ಸಿಕ್ಸ್ ಆದಮೇಲೆ ಫೋರ್ ಟು ಆಗುತ್ತೆ ಫೋರ್ ಟು ಆದಮೇಲೆ ತ್ರೀ ಡಿ ಟೆನ್ ಆಯಿತು ತ್ರೀ ಡಿ ಟೆನ್ ಆದಮೇಲೆ ಫೋರ್ ಪಿ ಸಿಕ್ಸ್ ಆಯಿತು ಫೋರ್ ಪಿ ಸಿಕ್ಸ್ ಆದಮೇಲೆ ಫೈವ್ ಎಸ್ ಟು ಆಯಿತು ಫೈವ್ ಎಸ್ ಟು ಆದಮೇಲೆ ಫೋರ್ ಡಿ ಟೆನ್ ಫೈ ಪಿ ಸಿಕ್ಸ್ ಆದಮೇಲೆ ಸಿಕ್ಸ್ ಎಸ್ಸು ಆ ನಂತರ ಫೈ ಪಿ ಬರ್ತದೆ ಸೊ ನಾನೀಗ ಫೈ ಪಿನಲ್ಲಿ ಇದ್ದೀನಿ ಫೈ ಪಿ ಅಂದರೆ ಯಾವುದು ಇದು ಫೈವ್ ಎಸ್ಸು ಇದು ಫೋರ್ ಡಿ ಫೈವ್ ಎಸ್ ಆದಮೇಲೆ ಫೋರ್ ಡಿ ಫೋರ್ ಡಿ ಆದಮೇಲೆ ಇದು ಫೈ ಪಿ ಫೈ ಪಿಯಲ್ಲಿದೆ ಜನಾನಲ್ಲಿ ಇದ್ದೀನಿ ಸೆನಾನ್ ಆಟೋಮೆಕ್ ನಂಬರ್ ಅಷ್ಟು ಐವತ್ತು ನಾಲ್ಕು ಸೊ ಝನಾನಲ್ಲಿದ್ದೀನಿ ಇದು ಯಾವುದು ಫೈ ಪಿ ಫೈ ಪಿ ಆದಮೇಲೆ ಈಗ ನನಗೆ ಯಾವುದು ಸಿಕ್ಸಸ್ ಪ್ರಾರಂಭ ಆಗುತ್ತೆ ಈಗ ಈಗ ಸಿಕ್ಸಸ್ ಆದ ಸಿಕ್ಸಸ್ ಆಗುತ್ತೆ ಅದಾದ ಮೇಲೆ ಫೋರ್ ಎಫ್ ತುಂಬಿಕೊಳ್ತಾ ಬರ್ತದೆ ಫೋರ್ ಎಫ್ ಫೈವ್ ಫೈವ್ ಡಿ ಸೊ ಫೋರ್ ಎಫ್ ಮೊದಲು ಫೈವ್ ಡಿ ತುಂಬುತ್ತೆ ಫೋರ್ ಎಫ್ ಫೈವ್ ಡಿ ಸೊ ಇಲ್ಲಿ ಹೇಗೆ ಇದು ತುಂಬುತ್ತೆ ಅನ್ನೋದನ್ನ ನೋಡೋಣ ಸೊ ಫೈವ್ ಡಿ ಯಾಕೆ ತುಂಬುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ ನಾನು ಇದು ಫೋರ್ ಎಫ್ ಆಯಿತು ಫೋರ್ ಎಫ್ ಆದ್ಮೇಲೆ ಮೊದಲನೇ ಎಲಿಮೆಂಟ್ ಏನಿದೆ ಇದು ಇದು ಫೈವ್ ಡಿ ಎಲಿಮೆಂಟ್ ಫೈ ಡಿನ ಹಿಂದಾಗ ಹಿಂದ ಒಳಗಡೆ ಇರುವಂಥದ್ದೇ ಇಲ್ಲ ಅಂತ ಫೈವ್ ಡಿ ಒಳಗಡೆ ಇರುವಂಥದನ್ನೇ ಲಾಂಥ ನೀಡಿ ಎರಡ್ರಿ ಎನರ್ಜಿ ಡಿಫ್ರೆನ್ಸ್ ಕಡಿಮೆ ಇದೆ ಸೊ ಫೈವ್ ಡಿ ಮೊದಲು ಬರ್ಕೊ ಸಿಕ್ಸ್ ಅಷ್ಟು ಬರ್ಕೊಳ್ತೇನೆ ಸೊ ಫೈವ್ ಡಿನಲ್ಲಿ ಏನಾಗ್ಬೋದು ಒಂದ ಸೊನ್ನೆ ಇರ್ಬೋದು ಅಥವಾ ಇರುತ್ತೆ ಒಂದು ಅಥವಾ ಸೊನ್ನೆ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ ಎಫ್ ಮೇಲೆ ಎಫ್ ಫೋರ್ಸ್ ಹಾಕುತ್ತೆ ಏಯ್ ನನಗೆ ಬೇಕು ಅಂತ ಕೊಡಬೇಕು ಒಂದು ಅಥವಾ ಸೊನ್ನೆ ಅಷ್ಟೇ ನಿನಗೆ ಅಂತ ಹೇಳಿ ಎಫ್ ಇದ್ರ ಮೇಲೆ ಡಿ ಮೇಲೆ ಈ ಡಿ ಡಾನ್ ಆದರೂ ಕೂಡ ಇವದ್ರ ಫೋರ್ಸ್ ಜಾಸ್ತಿ ಸೊ ಅದಕ್ಕೆ ಫೋರ್ಸ್ ಸೊ ಹಾಗಾಗಿ ಅದರಲ್ಲಿ ಸೊನ್ನೆ ಅಥವಾ ಒಂದಿರೋ ಸಾಧ್ಯತೆ ಇರ್ತದೆ ಏನು ಫೈ ಡಿ ಆರ್ಬಿಟಲ್ ಎಲೆಕ್ಟ್ರಾನ್ಸ್ ಎಫ್ ಅಲ್ಲಿ ಎಷ್ಟು ಅಂತಂದ್ರೆ ಸೊನ್ನೆಯಿಂದ ಹದಿನಾಲ್ಕು ಒಂದರಿಂದ ಹದಿನಾಲ್ಕು ಆಕ್ಚುಲಿ ಒಂದರಿಂದ ಹದಿನಾಲ್ಕು ಯಾವುದು ಫೈವ್ ಎಫ್ ಆರ್ಬಿಟಲ್ ಎಲೆಕ್ಟ್ರಾನ್ಸ್ಗಳು ಓಕೆ ಈಗ ಬರ್ಕೊಳ್ಳೋಣ ಆರ್ಬಿಟಲ್ಸ್ ಇದನ್ನು ಜನರಲೈಸ್ ಮಾಡುತ್ತಾ ಅಂತ ಅಂದರೆ ನಾನು ಹೇಳಿದಾಗೆ ಎನ್ ಇದು ಯಾವುದದು ದಿಸ್ ಎನ್ ಎನ್ ಎಸ್ ಟು ಎಸ್ ಟು ಕಂಪ್ಲೀಟ್ ಇದು ಕಂಪ್ಲೀಟ್ ಆಗಿಬಿಟ್ಟಿರ್ತದೆ ಆಮೇಲೆ ಎನ್ ಮೈನಸ್ ಒನ್ ಡಿ ಎನ್ ಮೈನಸ್ ಒನ್ ಡಿ ಝೀರೋ ಅಂಡ್ ಒನ್ ಅಥವಾ ಝೀರೋ ಅಥವಾ ಆಗಿರ್ತದೆ ಇದು ಎನ್ ಮೈನಸ್ ಟು ಎಫ್ ಒನ್ ಟು ಫೋರ್ಟೀನ್ ಎಫ್ ಒನ್ ಟು ಫೋರ್ಟೀನ್ ಇದು ಜನರಲ್ ಫಾರ್ ಕಾನ್ಫಿಗ್ರೇಷನ್ ಅದು ಯಾವುದಕ್ಕೆ ಹಿಂದಿನ ಅದ್ರ ಹಿಂದಿನ ಅದು ನೋಬಲ್ ಗ್ಯಾಸ್ ಇರುತ್ತೆ ಎಕ್ಸಾಂಪಲ್ ನೋಬಲ್ ಗ್ಯಾಸ್ ಇಲ್ಲಿ ಜೆನಾನು ಅದರ ಆಟೋಮ್ಯಾಟಿಕ್ ನಂಬರ್ ಐವತ್ನಾಲ್ಕು ಸೊ ಈಗ ಸೀರೀಸನ್ನು ಬರ್ಕೋಣ ಆಟ್ ಆಟೋಮಿಕ್ ನಂಬರು ಝೆಡ್ ಇದು ಸೊ ಇದು ಐವತ್ತೇಳರಿಂದ ಐವತ್ತೇಳು ಆ್ಯಕ್ಚುಲಿ ಇದು ಲ್ಯಾಂಥನಮು ಅಲ್ಲಿ ನಂತರ ಇಂದ ಶುರು ಆಗುತ್ತೆ ಅಲ್ಲಿಂದ ಅಲ್ಲಿ ಲ್ಯಾಂಥನಮ್ ಸೀರಿಯಂ ಪ್ರೊಸೋಡಿಯಂ ನಿಯೋಡೀಮಿಯಂ ಪ್ರೊಥೇಮಿಯಂ ಸಮೇರಿಮಿಯಂ ಯುರೋಪಿಯಂ ಗಡೋಲಿನಿಯಮ್ದು ಇದು ಇಂಪಾರ್ಟೆಂಟ್ ಇದು ಸ್ವಲ್ಪ ನೀವು ನೆನಪಿಟ್ಕೊಂಡಿರಬೇಕು ಟೆರ್ಬಿಯಂ ಡೆಸ್ಪ್ರೋಸಿಯಂ ಹೊಲೋಮಿಯಂ ಎರ್ಬಿಯಂ ತುಲಿಯಂ ಎಟ್ರಿಬಿಯಂ ಲುಟೇಶಿಯಂ ಲಾ ಲು ಲಾ ಇಂದ ಲೂ ಓಕೆ ಇವರು ಮಾತ್ರ ಡಿ ಅವರು ಅದು ಸ್ವಲ್ಪ ಅದಕ್ಕೆ ಅದು ಗ್ರೀನ್ ಕಲರ್ ಹಾಕಿದ್ದೀನಿ ಸೊ ಸಿಂಬಲ್ ಇಲ್ಲಿ ಕೊಟ್ಟಿದೆ ಸೊ ನಂತರ ಈಗ ಜನಾನು ಎಲ್ಲರಿಗೂ ಫಿಕ್ಸು ಕಂಪ್ಲೀಟು ಹಾಗೇ ಅದಾದಮೇಲೆ ನಾನು ಎಸ್ನು ಕೂಡ ಬರ್ಕೊಂಬಿಡ್ಬೋದು ಎಲ್ಲರಿಗೂ ಆ ಸಿಕ್ಸ್ ಎಷ್ಟೊ ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ ಏನು ಬಳಕು ಬರೀಬೇಕಾಗಿರೋದು ಯಾರು ಫೋರ್ ಎಫ್ ಮತ್ತು ಫೈವ್ ಡಿ ಸೊ ಫಸ್ಟ್ ಫೋರ್ ಎಫ್ ಎಲೆಕ್ಟ್ರಾನ್ಸನ್ನು ಎಷ್ಟಿರುತ್ತೆ ಒನ್ ಆ ಫೋರ್ಟೀನ್ ಅಂತ ನೋಡ್ಕೋಣ ಅದು ಹೇಗಪ್ಪ ಮಾಡಿ ಅಂತಂದ್ರೆ ಏನು ಮಾಡ್ತೀನಿ ಇಲ್ಲಿಂದ ಶುರು ಮಾಡ್ಕೋ ನಂಬರು ಇದು ಲ್ಯಾಂಥನ ಜೀರೋ ಇದು ಮನೆ ಜೀರೋ ಹಿಂಭಾಗದಲ್ಲಿ ಒನ್ ಟು ತ್ರೀ ಫೋರ್ ಇಲ್ಲಿಂದ ಜೀರೋ ಇಂದ ಒನ್ ಟು ಜೀರೋ ಒನ್ ಟು ತ್ರೀ ಫೋರ್ ಎಲ್ಲ ಬರ್ಕೊಂಡು ಹೋಗ್ತೀನಿ ಮಧ್ಯದ್ದು ಸೆವೆನ್ ಇದು ಎಫ್ ಆರ್ಬಿಟಲ್ಸ್ ಅಲ್ಲಿ ಏಳು ಮನೆಗಳಿರುತ್ತೆ ಸೊ ಏಳು ಮನೆಯಲ್ಲಿ ಒಂದೊಂದು ಮನೆಯಲ್ಲಿ ಏಳು ಎಫ್ ಮನೆಯಲ್ಲಿ ಏಳು ಕೋಣೆಗಳಿರುತ್ತೆ ಎಫ್ ಮನೆಯಲ್ಲಿ ಏಳು ಕೋಣೆಗಳಿರ್ತದೆ ಒಂದೊಂದು ಕೋಣೆಯಲ್ಲಿ ಇಬ್ಬರನ್ನ ಹಾಕ್ಬೋದು ಇಬ್ಬರು ಇರ್ತಾರೆ ಇಬ್ಬರು ಎರಡು ಎಲೆಕ್ಟ್ರಾನ್ಸ್ ಇರುತ್ತೆ ಸೊ ಅವು ಪೇರ್ ಆಗಿರುತ್ತೆ ಅಂದರೆ ಫುಲ್ ಅಂತಂದರೆ ಫೋರ್ಟೀನ್ ಅದು ಹಾಗೇ ಇರಬೇಕು ಚೇಂಜ್ ಆಗೋಕ್ಕಾಗಲ್ಲ ಅರ್ಧ ಅಂದರೆ ಸೆವೆನ್ನು ಸೊ ಸೆವೆನ್ನು ಮತ್ತು ಫೋರ್ಟೀನ್ ಅದು ಏನು ಬದಲಾವಣೆ ಮಾಡಲ್ಲ ಮಾಡಲ್ಲ ನಾನಿಲ್ಲಿ ಏನು ಬದಲಾವಣೆ ಮಾಡ್ತೀನಿ ಅಂತಂದರೆ ಎರಡು ಮತ್ತೆ ಎಂಟನೇ ಮಾಡ್ತೀನಿ ರೀತಿ ಮಾಡ್ತೀನಿ ನಂಬರ್ ಆಫ್ ಎಫ್ ಆರ್ಬಿಟಲ್ಸ್ ಅಲ್ಲಿ ಇದು ಸೊನ್ನೆ ಸೊನ್ನೆನೆ ಇದು ಎಫ್ ಅಂತ ನಮ್ಮ ಸೊನ್ನೆ ಅಲ್ಲಿ ಎಫ್ ಇರೋದೇ ಇಲ್ಲ ಆಯ್ತಾ ನಂತರ ಇದು ಒನ್ನು ಇಲ್ಲಿ ಎರಡು ಮತ್ತೆ ಎಂಟು ಎರಡು ಮತ್ತೆ ಎಂಟು ಯಾಕೆ ನೋಡಿ ಇಲ್ಲಿ ಸಿಕ್ಸ್ ಮೈನಸ್ ಟು ತಾನೆ ಸಿಕ್ಸ್ ಮೈನಸ್ ಟು ಅದ ಪ್ಲಸ್ ಟು ಹಾಕಿದ್ರೆ ಏಯ್ಟು ಸೊ ಟೂ ಏಯ್ಟು ಸಿಕ್ಸ್ ಮೈನಸ್ ಟೂ ಅದಾಗ ಫೋರ್ ಬಂತು ಅದಕ್ಕೆ ಏನು ಮಾಡಿದ್ದೇನೆ ಟೂ ಹಾಗೆ ಇಟ್ಕೊಂಡೆ ಟೂನ ಸಿಕ್ಸ್ಗೆ ಹಾಕಿದ ಎಂಟು ಟು ಏಯ್ಟ್ ಇದನ್ನ ನೆನಪಿಟ್ಕೊಳ್ಳೋಕೆ ಸುಲಭ ನೋಡಿ ಇದು ಸಿಕ್ಸ್ ಎಫ್ ಆರ್ಬಿಟ್ ಸಿಕ್ಸ್ ಎಸ್ ಸಾರ್ಬಿಟಲ್ಲಿದೆ ಮೈನಸ್ ಟು ಹಾಕಿದ ಫೋರ್ ಎಫ್ ಬರ್ತದೆ ನಾನೇನು ಮಾಡಿದ್ದೇನೆ ಆ ಟೂನ ಸಿಕ್ಸ್ ಸಿಕ್ಸ್ ಸೇರಿಸ್ಬಿಟ್ಟೆ ಎಂಟು ಟೂ ಮತ್ತು ಏಯ್ಟ್ಗೆ ಚೇಂಜ್ ಮಾಡಬೇಕೀಗ ನಾನು ಸೊ ಟೂನಲ್ಲಿ ಏನು ಮಾಡ್ತೀನಿ ಟೂ ಬರಿಯಲ್ಲ ಆದ್ರೆ ಮುಂದಿನ ನಂಬರ್ ಬರ್ಕೋತೀನಿ ಮೂರು ಸೊ ಒಂದು ಮನೆ ಜಂಪ್ ಮಾಡಿಬಿಟ್ಟೆ ಸೊ ಜಂಪ್ ಮಾಡಿದ ಕಡಲೆ ಇನ್ನು ಮುಂದಕ್ಕೆ ಹಂಗೆ ಜಂಪ್ ಮಾಡ್ಕೋತಾ ಹೋಗ್ಬೇಕು ಸೊ ಒಂದಕ್ಕೊಂದೇ ಎರಡಕ್ಕೆ ಮೂರು ಅಂದ್ರೆ ಎಫ್ ಎಲೆಕ್ಟ್ರಾನ್ಸ್ ಇರೋದು ಯಾವುದು ಫೋರ್ ಎಫ್ ಎಲೆಕ್ಟ್ರಾನ್ಸ್ ಎರಡಕ್ಕೆ ಮೂರು ಮೂರನೇದಕ್ಕೆ ಒಂದು ಮನೆ ಮುಂದಕ್ಕೆ ನಾಲ್ಕು ನಾಲ್ಕನೇದಕ್ಕೆ ಒಂದು ಮುಂದೆ ಐದು ಒಂದು ಮುಂದೆ ಆರು ಆರನೇದಕ್ಕೆ ಮುಂದೆಂದು ಅಂತ ಅಂದ್ರೆ ಏಳು ಸೇಳ್ ಹಾಗೆ ಇಟ್ಕೊಂಡಿದ್ದೀನಿ ಮತ್ತು ಎಂಟನ್ನು ಕೂಡ ಬದಲಾಯಿಸ್ತೀನಿ ಅಂತ ಹೇಳಿದ್ದಲ್ಲ ಎಂಟನ್ನು ಮುಂದಿನ ನಂಬರ್ಗೆ ಹಾಕ್ತೀನಿ ಒಂಬತ್ತು ಎಲ್ಲ ಮುಂದಿನ ನಂಬರ್ಗೆ ಹಾಕೊಳ್ಳಿ ಎಲ್ಲ ಈಗಂದರೆ ಫಾಸ್ಟ್ ಫಾರ್ವರ್ಡ್ ಎಫ್ ಫಾರ್ ದ ಫಾಸ್ಟ್ ಫಾರ್ವರ್ಡ್ ಎಲ್ಲ ಫಾಸ್ಟ್ ಫಾರ್ವರ್ಡ್ ಮುಂದೆ ಕೊಟ್ಟು ಬಿಡ್ಬೇಕು ಒಂಬತ್ತು ಇದು ಹತ್ತು ಹತ್ತು ಹನ್ನೊಂದು ಹನ್ನೊಂದು ಹನ್ನೆರಡು ಆಗುತ್ತೆ ಹನ್ನೆರಡು ಹದಿಮೂರು ಆಗುತ್ತೆ ಹದಿಮೂರಿದ್ದು ಹದಿನಾಲ್ಕಾಯ್ತು ಹದಿನಾಲ್ಕು ಹದಿನಾಲ್ಕೇ ಇದೆ ಇದು ಎಫ್ ಎಲೆಕ್ಟ್ರಾನ್ಸ್ ಎಫ್ ಅಂದರೆ ಫಾಸ್ಟು ಆಮೇಲೆ ಸಿಕ್ಸ್ ಮೈನಸ್ ಫೋರ್ ಇಸ್ ಟು ಸಿಕ್ಸ್ ಮೈನಸ್ ಟೂ ಇಸ್ ಫೋರ್ ಸೊ ಅದಕ್ಕೆ ಏನು ಮಾಡಿದೆ ಟೂ ಪ್ಲಸ್ ಸಿಕ್ಸ್ ಏಟ್ ಟೂ ಮತ್ತು ಏಟ್ ನಂಬರ್ಸನ್ನು ಚೇಂಜ್ ಮಾಡಿಕೊಂಡೆ ಎಫ್ ಅದಂದರೆ ಫಾಸ್ಟ್ ಫಾರ್ವರ್ಡ್ ಮಾಡಿದೆ ಅಂದರೆ ಫಾರ್ವರ್ಡ್ ನಂಬರ್ನ ಇಲ್ಲಿ ಬರ್ಕೊಂಡೆ ಸೊ ಅಲ್ಲಿ ಮುಂದಕ್ಕೆಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡ್ಕೋತಾ ಮಾಡ್ಕೋತಾ ಹೋದೆ ಸೆವೆನ್ ಮತ್ತು ಫೋರ್ಟೀನನ್ನು ಹಾಗೆ ಇಟ್ಕೊಂಡೆ ಎಫ್ ಫಾರ್ ಫಾಸ್ಟ್ ಫಾರ್ವರ್ಡ್ ಸೊ ಮೂವ್ ಫಾರ್ವರ್ಡ್ ಒನ್ ನಂಬರ್ ಫಾರ್ವರ್ಡಿಗೆ ಹೋಗಿ ಅಂತ ಆಯ್ತಾ ಸೊ ಈಗ ನಾನು ಎಫ್ ಎಲೆಕ್ಟ್ರಾನ್ಸ್ ಬರ್ಕೊಳ್ತೀನಿ ಎಫ್ ಬರ್ಕೊಂಡಾದ್ಮೇಲೆ ಡಿ ಕೇಳಲಿಲ್ವಲ್ಲ ನಾನು ಡಿ ನಂಬರ್ ಆಫ್ ಈಗ ಎಫ್ ಗೊತ್ತಾಯ್ತು ಎಸ್ ಗೊತ್ತಾಯ್ತು ಡಿ ತುಂಬಾ ಸುಲಭ ಐದರ್ ಒಂದ್ ಸೊನ್ನೆ ಇಲ್ವಾ ಒಂದಿರುತ್ತೆ ಅದನ್ನ ಹೆಂಗೆ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ ನನಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆಟೋಮಿಕ್ ನಂಬರ್ ಗೊತ್ತಿದೆ ದಟ್ ಇಸ್ ಈಕ್ವಲ್ ಟು ನೋಡಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಡಿ ಇಸ್ ಈಕ್ವಲ್ ಟು ಆಟೋಮಿಕ್ ನಂಬರ್ ಬರ್ಕೊಳ್ಳಿ ಮೈನಸ್ ಫಿಫ್ಟಿ ಫೋರ್ ಆಟೋಮಿಕ್ ನಂಬರ್ ಆಫ್ ಜನಾನು ಪ್ಲಸ್ ಸಿಕ್ಸ್ ಎಸ್ ಟು ನಲ್ಲಿ ಎರಡಿದೆ ಸೊ ಐವತ್ನಾಲ್ಕು ಪ್ಲಸ್ ಎರಡು ಐವತ್ತಾರು ಅದ್ರ ಜೊತೆಗೆ ಪ್ಲಸ್ ಎಫ್ ಆರ್ಬಿಟಲ್ ಏನಿದೆಯೋ ಅಷ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಇದರಿಂದ ಆಟೋಮಿಕ್ ನಂಬರ್ ಇಂದ ಕಳೆದ್ಬಿಡಿ ಎಲ್ಲದರಲ್ಲೂ ಕೂಡ ಒಂದು ಐದಾರು ಒಂದು ಬರ್ತದೆ ಅಥವಾ ಸೊನ್ನೆ ಬರುತ್ತೆ ಅಷ್ಟೇ ಸೊ ಮೊದಲನೇದಂತೆ ಲ್ಯಾಂಥಮಲ್ಲಿ ಅಲ್ಲಿ ಒಂದು ಬಂದೇ ಬರುತ್ತೆ ಲ್ಯಾಂತ್ ಅಮಲ್ಲಿ ಸೊ ಇಲ್ಲಿ ಎಷ್ಟಿದೆ ಐವತ್ತೇಳಿದೆ ಇದು ಐವತ್ನಾಲ್ಕು ಪ್ಲಸ್ ಎರಡು ಐವತ್ತಾರು ಐವತ್ನಾಲ್ಕು ಪ್ಲಸ್ ಎರಡು ಐವತ್ತಾರು ಪ್ಲಸ್ ಒಂದು ಡಿ ನಲ್ಲಿ ಇರಲೇಬೇಕು ಯಾಕಂದ್ರೆ ಡಿ ಆರ್ಬಿಟಲ್ ಅದರಲ್ಲಿ ಒಂದು ಸೊ ಫೈವ್ ಡಿ ಒನ್ ಆಗೋಯ್ತು ನಂತರ ಸಿರಿಯಮ್ ಅಲ್ಲಿ ಎಫ್ ಬರ್ಕೊಳ್ಳಿ ಎಫ್ ಫೋರ್ ಒನ್ ಆಗೋಯ್ತು ಸಿ ಇಲ್ಲಿ ಎಷ್ಟು ಐವತ್ನಾಲ್ಕು ಪ್ಲಸ್ ಎರಡು ಐವತ್ತಾರು ಐವತ್ತಾರು ಒಂದು ಐವತ್ತೇಳು ಇಲ್ಲಿ ಡಿ ಒನ್ ಆಗುತ್ತೆ ಐವತ್ತೇಳು ಪ್ಲಸ್ ಒಂದು ಸಿ ಡಿ ಒನ್ ಇದು ಕೂಡ ಡಿ ಒನ್ ಆಯಿತು ನಂತರ ಏನಾಗಿದೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಫ್ ಅಲ್ಲಿ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಎಫ್ ಅಲ್ಲಿ ಇಲ್ಲಿ ಐವತ್ತೊಂಬತ್ತಿದೆ ಇಲ್ಲೇನಾಗುತ್ತೆ ಎಫ್ ತ್ರೀ ಆಗೋಯ್ತು ಬಂದಿದೆ ಎಫ್ ತ್ರೀ ಆಗೋಯ್ತು ಎಫ್ ಒನ್ನಿಂದ ಎಫ್ ತ್ರೀ ಟೂ ಅಲ್ಲ ತ್ರೀ ಇದೊಂದು ನೆನ್ಪಿಟ್ಕೊಳ್ಳಿ ಸೊ ಎಸ್ ಏನಾಗಬೇಕು ಇಲ್ಲಿ ಐವತ್ತಾರು ಪ್ಲಸ್ ಮೂರು ಐವತ್ತಾರು ಪ್ಲಸ್ ಮೂರು ಐವತ್ತೊಂಬತ್ತಾಗೋಯ್ತು ಫೈವ್ ಡಿ ಜೀರೋ ಆಗೋಯ್ತು ಜೀರೋ ಆಗೋತ್ ಓಕೆ ಗೊತ್ತಾಯ್ತಾ ಸೊ ಹಾಗೇನೆ ಇಲ್ಲಿ ಕೂಡ ನಂತರ ಫೋರ್ ಎಫ್ ಫೋರ್ ಇದು ಫೋರ್ ಎಫ್ ಫೋರ್ ಅಂತ ಅಂದ್ರೆ ಫೋರ್ ಪ್ಲಸ್ ಫಿಫ್ಟಿ ಸಿಕ್ಸ್ ಇದು ಕೂಡ ಸಿಕ್ಸ್ಟಿನೇ ಇದು ಜೀರೋ ಸೊ ಇಲ್ಲಿ ಫೈವೋ ಇಲ್ಲೂ ಫೈವ್ ಇಲ್ಲಿ ಸಿಕ್ಸ್ ಸಿಕ್ಸ್ ಫಿಫ್ಟಿ ಸಿಕ್ಸ್ ಟು ಫಿಫ್ಟಿ ಸಿಕ್ಸ್ ಪ್ಲಸ್ ಫೈವ್ ಇಸ್ ಸಿಕ್ಸ್ಟಿ ಒನ್ ಇಲ್ಲೂ ಕೂಡ ಜೀರೋನೇ ಇಲ್ಲಿ ಫಿಫ್ಟಿ ಸಿಕ್ಸ್ ಕಂಪ್ಲೀಟ್ ಇದೆ ಫಿಫ್ಟಿ ಫೋರ್ ಪ್ಲಸ್ ಟು ಯಾವುದು ಫಿಫ್ಟಿ ಫೋರ್ ಇದು ಇದು ಟು ಫಿಫ್ಟಿ ಸಿಕ್ಸು ಫಿಫ್ಟಿ ಸಿಕ್ಸ್ ಪ್ಲಸ್ ಸಿಕ್ಸ್ ಇಸ್ ಸಿಕ್ಸ್ಟಿ ಟು ಇದು ಕೂಡ ಜೀರೋನೇ ಡಿ ಡಿ ಜೀರೋ ಆಮೇಲೆ ಇದು ಕೂಡ ಅಷ್ಟು ಫಿಫ್ಟಿ ಸಿಕ್ಸ್ ಪ್ಲಸ್ ಸೆವೆನ್ ಇಸ್ ಸೆವೆನ್ ಸಿಕ್ಸ್ಟಿ ತ್ರೀ ಇದು ಕೂಡ ನೈನ್ ನಂತರ ಇಲ್ಲಿ ಸೆವೆನ್ ಗೆಡೋಲಿನಿಯಂ ಏನಾಗಬೇಕು ಇದು ಫೈವ್ ಎಫ್ ಫೋರ್ ಎಫ್ ಸೆವೆನ್ ಆಗುತ್ತೆ ಈಗ ಏನಾಯ್ತು ಇಲ್ಲಿ ಇದು ಐವತ್ನಾಲ್ಕು ಪ್ಲಸ್ ಎರಡು ಐವತ್ತಾರು ಪ್ಲಸ್ ಏಳು ಐವತ್ ಮೂರು ಸಾರಿ ಅರವತ್ಮೂರು ಮೂರು ಸಿಕ್ಸ್ಟಿ ಫೋರ್ ಫಿಫ್ಟಿ ಫೋರ್ ಪ್ಲಸ್ ಟೂ ಇಸ್ ಫಿಫ್ಟಿ ಸಿಕ್ಸ್ ಪ್ಲಸ್ ಸೆವೆನ್ ಇಸ್ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಫೋರ್ ಮೈನಸ್ ಸಿಕ್ಸ್ಟಿ ತ್ರೀ ಇಸ್ ಫೈವ್ ಡಿ ಒನ್ ಇಲ್ಲಿ ಡಿ ಒನ್ ಮತ್ತೆ ಮತ್ತೆ ಬಂತು ಮತ್ತೆ ಬಂತು ಸೊ ಇಲ್ಲಿ ಸೆವೆನ್ ಹಾಗೆ ಯಾವುದು ಆಫ್ ಫೀಲ್ಡ್ ಆರ್ಬಿಟಲ್ ಇಟ್ ಇಸ್ ಮೋರ್ ಸ್ಟೇಬಲ್ ಇಲ್ಲಿ ಫೈ ಡಿ ಒನ್ ಇಲ್ಲಿ ಬಂದಿದೆ ಮೊದಲು ಒಂದೆರಡು ಫಸ್ಟ್ ಎರಡು ಒಂದು ಮೊದಲನೇದ್ರಲ್ಲಿ ಬಂದಿತ್ತು ಮತ್ತೆ ಏಳನೇದಕ್ಕೆ ಬಂದಿದೆ ಸಪ್ತಪತಿ ಸಪ್ತಪದಿ ಅಷ್ಟೇ ಮೊದಲೇ ಮನೆಯಿಂದ ಏಳನೇ ಮನೆಗೆ ಬಂತು ಅಷ್ಟೇ ಮತ್ತೆ ಇಲ್ಲಿಗೆ ಬನ್ನಿ ಇಲ್ಲಿಗೆ ಬಂದಾಗ ಏನಾಗುತ್ತೆ ಮತ್ತೆ ಸೊನೆ ಆಗ್ಬಿಡುತ್ತೆ ಯಾಕೆಂದ್ರೆ ನೋಡಿ ಎಂಟಿದ್ದು ಒಂಬತ್ತು ಆಯ್ತಲ್ವಾ ಫೈವ್ ನೈನು ನೈನು ಅಂತಂದರೆ ನೈನ್ ಪ್ಲಸ್ ಒನ್ ಅಂತಂದರೆ ಇದು ಫಿಫ್ಟಿ ಸಿಕ್ಸ್ ಪ್ಲಸ್ ನೈನ್ ಇಸ್ ಫಿಫ್ಟಿ ಎಷ್ಟಾಗುತ್ತೆ

ಒಂದು ಒಂದೇನಿಲ್ಲ ಒಂದು ಕೊನೆ ಇಲ್ಲಿ ಏನ್ ಚೇಂಜ್ ಆಗುತ್ತೆ ಫಸ್ಟ್ ಮನೆ ಏಳನೇ ಮನೆ ಮತ್ತೆ ಕೊನೆ ಮನೆಯಲ್ಲಿ ಮಾತ್ರ ಡಿ ಬರ್ತದೆ ಬೇರೆ ಎಲ್ಲ ಕಡೆನೂ ಸೊನ್ನೆ ಇರ್ತದೆ ಸೊ ಇದೊಂದನ್ನು ನೆನ್ಪಿಟ್ಟುಕೊಳ್ಳಿ ದಿಸ್ ಯು ಕ್ಯಾನ್ ರೈಟ್ ದ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಫಾರ್ ಎಫ್ ಬ್ಲಾಕ್ ಇಸ್ ಫೋರ್ ಎಫ್ ಸೀರೀಸ್ ಲೈಕ್ ವೈಸ್ ಯು ಕ್ಯಾನ್ ರೈಟ್ ಇಟ್ ಫಾರ್ ದ ವಾಟ್ಸ್ ಅಕ್ಕಿನೈಟ್ ಸೀರೀಸ್ ಇಲ್ಲಿ ಗಡೋಲಿನಿಯಮ್ ಇದೊಂದು ಇಂಪಾರ್ಟೆಂಟ್ ನೋಡ್ಕೋಬೇಕು ಇಲ್ಲಿ ಫೈ ಡಿ ಒನ್ ಇಲ್ಲಿ ಬರ್ತದೆ ಮತ್ತು ಸೀರಿಯಂನಲ್ಲೂ ಕೂಡ ಫೈ ಡಿ ಒನ್ ಬರ್ತದೆ ಲುಟೇಶಿಯಮಲ್ಲೂ ಕೂಡ ಫೈವ್ ಡಿ ಒನ್ ಬರ್ತದೆ ಬೇರೆದರ ಎಲ್ಲ ಅದರಲ್ಲೂ ಕೂಡ ಝೀರೋ ಡಿ ಜೀರೋ ಇರ್ತದೆ ಸಿಕ್ಸ್ ಅಷ್ಟು ಇರ್ತದೆ ಅಷ್ಟೇ ಸೊ ಇಲ್ಲಿ ಹೇಗೆ ಸೆವೆನ್ನು ಮತ್ತು ಅಲ್ಲಿ ಫೋರ್ಟೀನ್ ಇರ್ತದೋ ಸೊ ಇದನ್ನು ಕೂಡ ಗೆಡೋಲಿಯಂ ಲಿನಿಯಮ್ನಲ್ಲಿ ಕೂಡ ಫೈವ್ ಡಿ ಒನ್ ಫೈವ್ ಫೋರ್ ಎಫ್ ಸೆವೆನ್ ಬರ್ತದೆ ಅದು ಸ್ವಲ್ಪ ನೆನಪಿಟ್ಕೊಳ್ಳಿ ಸುಮಾರು ಸಾರಿ ಕೇಳಿದ್ದಾರೆ ಆಯಿತಾ ಅದರ ನಂತದ್ದು ನಂಬರು ಟರ್ಬಿಯಮಲ್ಲಿ ಎಂಟಾಗಲ್ಲ ಒಂಬತ್ತಾಗುತ್ತೆ ಇಲ್ಲಿ ಎರಡಾಗಲಿಲ್ಲ ಕ್ರಿಸ್ಟೋಡೊಮಿನಿಯಮಲ್ಲಿ ಅಲ್ಲಿ ಫೋರ್ ಎಫ್ ತ್ರೀ ಆಯಿತು ಓಕೆ ಸೊ ದಿಸ್ ಇಸ್ ಅಬೌಟ್ ದ ಎಲೆಕ್ಟ್ರಾನಿಕ್ ಕನ್ಫಿಗ್ರೇಷನ್ ಫಾರ್ ಫೋರ್ ಎಫ್ ಸಿರೀಸ್ ನಾವು ದ ಎಲೆಕ್ಟ್ರಾನಿಕ್ ಕನ್ಫಿಗುರೇಷನ್ ಆಫ್ ಆ್ಯಕ್ಟಿನೇಟ್ ಸೀರೀಸ್ ಸೀರೀಸ್ ಸೀರೀಸಲ್ಲಿ ಹೇಗೆ ಅಂತಂದರೆ ಇದು ಫೋರ್ ಎಫ್ ಸೀರೀಸ್ ರೀತಿಯಲ್ಲಿ ಫೈವ್ ಎಫ್ ಸೀರೀಸ್ ಬರುತ್ತೆ ಸೊ ಆಫ್ ಅಕಾರ್ಡಿಂಗ್ ಟು ಆಫ್ ಪ್ರಿನ್ಸಿಪಲ್ ಈ ಎಲೆಕ್ಟ್ರಾನ್ಸನ್ನು ತುಂಬೋಣ ಎಲೆಕ್ಟ್ರಾನಿಕ್ ಕನ್ಫಿಗುರೇಷನ್ ಅಲ್ಲಿ ಪೀರಾಡಿ ಟೇಬಲಲ್ಲಿ ಸಿಕ್ಸ್ ಎಲ್ಲಿಗೆ ಹೋಗ್ಬೇಕು ಫೋರ್ ಎಫ್ ಆದಮೇಲೆ ಫೈವ್ ಡಿ ಸಿಕ್ಸ್ ಪಿ ಸೆವೆನ್ ಎಸ್ ಸೆವೆನ್ ಎಸ್ ಆದಮೇಲೆ ಸೊ ಇಲ್ಲಿ ಇಲ್ಲಿ ಬರುತ್ತೆ அந்த எயிட்டி எயிட் ஆமே எயிட்டி நைன் ஃபைவ் டி ஆகை சாரி ஃபைவ் அல்ல ஃபைவ் சிக்ஸ்டி ஆகை அதுமேலே ಫೈವ್ ಎಫನ್ನು ತುಂಬುವಂಥ ಸಪ್ ತುಂಬುತ್ತೆ ಸೊ ಅದಕ್ಕೆ ಎಲೆಕ್ಟ್ರಾನಿಕ್ ಕನ್ಫ್ಯುಗೇಷನ್ ಬರೋಣ ಅದನ್ನು ಈ ಆಕ್ಟಿನೇಟ್ ಸೀರೀಸನ್ನು ಸಪ್ರೇಟಾಗಿ ಸೆಕೆಂಡ್ ಟ್ರಾನ್ಸಿಷನ್ ಎಲಿಮೆಂಟ್ ಅಂತೇಳಿ ಲ್ಯಾಂಥನೇ ಇಡನ್ನು ಕೆಳಗಡೆ ಇಟ್ಟಿದ್ದಾರೆ ಸೊ ಈಗ ಎಲೆಕ್ಟ್ರಾನಿಕ್ ಕಾನ್ಫಿಗೇಷನ್ ಬರ್ಕೊಂಡು ಹೋಗೋಣ ಸೊ ಫಸ್ಟು ಆರನೇ ಅವರಿಗೆ ಎಲ್ಲಿವರೆಗೆ ರೆಡಾನ್ ಏಯ್ಟಿ ಅವರಿಗೆ ಎಲೆಕ್ಟ್ರಾನಿಕ್ ಕಾನ್ಫಿಗೇಷನ್ ಇದ್ರ ಪ್ರಕಾರ ಬರೆದ್ರೆ ಒನ್ನೆಷ್ಟು ಅದಾದಮೇಲೆ ಫೈವ್ ಎಫ್ ತುಂಬಿಕೊಳ್ತದಲ್ಲ ಸೊ ಸೊ ಫೈವ್ ಎಫ್ ಯಾವುದಾದ್ಮೇಲೆ ಸೆವೆನ್ ಎಸ್ ಆದಮೇಲೆ ಫೈವ್ ಎಫ್ ಸಿಕ್ಸ್ಟಿ ಸೆವೆನ್ ಪಿ ಸೊ ಇಲ್ಲಿ ಬರೆಯುವಾಗ ಸೊ ಲಟ್ ಸ್ಟಾರ್ಟ್ ಫ್ರಮ್ ದ ಎಲೆಕ್ಟ್ರಾನಿಕ್

ಫೈವ್ ಡಿ ಟೆನ್ ಆಯಿತು ಇಲ್ಲಿವರೆಗೆ ಮೇಲೆ ಸಿಕ್ಸ್ ಪಿ ಸಿಕ್ಸ್ ಅಂದರೆ ರೆಡ್ ಆನ್ವರೆಗೆ ಬಂದಾಯಿತು ಗೆ ಆನ್ಗೆ ಬಂದಾದಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕಾಗುತ್ತೆ ಆಗಿ ಈಗ ಸೆವೆನ್ ಎಸ್ ಇಂದ ಶುರು ಮಾಡ್ಕೊಂಡು ಬರಬೇಕು ಸೆವೆನ್ ಎಸ್ ಕಂಪ್ಲೀಟ್ ಆಗಿಬಿಡುತ್ತೆ ಅದಾದ ಮೇಲೆ ಡಿ ಇಲ್ಲಿ ಡಿನಲ್ಲಿ ಝೀರೋ ಟು ಟೂ ಇರುವಂಥ ಸಾಧ್ಯತೆ ಕೂಡ ಇದೆ ಇಲ್ಲೊಂದು ವಿಚಿತ್ರವಾದಂಥದ್ದು ಝೀರೋ ಟು ಒನ್ ಇರೋದು ಸಾಮಾನ್ಯವಾಗಿ ಇಲ್ಲಿ ಸಿಕ್ಸ್ ಡಿ ಝೀರೋ ಟು ಟೂ ಕೂಡ ಕೆಲವು ಒಂದೇ ಒಂದೇನೋ ಒಂದು ಬರುತ್ತೆ ಸೊ ಅದಾದ ಮೇಲೆ ಎಫ್ ಆರ್ಬಿಟಲ್ ಫೈವ್ ಎಫ್ ಒನ್ ಟು ಫೋರ್ಟೀನ್ ರೈಟ್ ಸೊ ಅದು ಆಕ್ಚುಲಿ ಇಲ್ಲಿವರೆಗೆ ಆಕ್ಟೀನಿಯಮ್ ಇಲ್ ಕಮ್ ಇಲ್ಲಿ ಫೈ ಡಿ ಸಿಕ್ಸ್ ಡಿ ಸಿರೀಸ್ಗೆ ಬರ್ತದೆ ಅದಾದ ನಂತರ ಥೋರಿಯಮ್ ಇಂದ ಲಾರೆನ್ಶಿಯಮ್ವರೆಗೆ ಫೈವ್ ಎಫ್ ಹಾರ್ಬಿಟಲ್ಸ್ ಆಗುತ್ತೆ ಸೊ ಈಗ ಈ ರೆಡಾನ್ ನಿಯರೆಸ್ಟ್ ನೋಬಲ್ ಗ್ಯಾಸ್ ಕಾನ್ಫಿಗ್ರೇಷನ್ಸ್ ಈಗ ಪೀರಿಯಡ್ ಟೇಬಲ್ನ ಬರೆಯೋಣ ಸೊ ಬರೆಯೋದಕ್ಕೆ ಈಗ ಕಾನ್ಫಿಗ್ರೇಷನ್ ಏನು ರೆಡಾನ್ದು ಸೊ ಫಸ್ಟು அக்டீனியம் சோ கிரீன் கலர் அந்த அது லாஸ்ட் எலக்ட்ரானில் ஓகாது சிக்ஸ் டி சீரீஸ் போக தர்ட்டி சிக்ஸ் டி சீரீஸ் இல்லை வந்து இது த்ரீ டி ஃபோர் டி ஃபைவ் டி சிக்ஸ் டி சோ அகினியம் தோரியம் பிரொட்டா பிரொட்டியம் யுரேனியம் நெஃனியம் ப்ளூட்டோனியம் எலேஷியம் கியூரியம் பர்க்கீலியம் கேலிஃபோர்னியம் இன்ஸ்டீனியம் ஃபர்மியம் மெண்டீவியம் நெபோலியம் நோபிலியம் ಲೊರೆಂಜಿಯಮ್ ಸೊ ಅದ್ರದ್ದು ಇದೆ ಈಗ ನಾನೇನು ಮಾಡ್ತೀನಿ ಅಂತಂದರೆ ಇಲ್ಲಿ ಎಗೈನ್ ಯಥಾಪ್ರಕಾರವಾಗಿ ಈಗ ಎಲೆಕ್ಟ್ರಾನಿಕ್ ಕನ್ಫ್ಯೂಷನ್ ಬರಬೇಕು ಎಲ್ಲದಕ್ಕೂ ರೆಡ್ ಆನ್ ಹಾಕ್ಕೊಂಡ್ಬಿಡ್ತೀನಿ ಹಾಗೆಯೇ ಎಸ್ನು ಕೂಡ ಹಾಕ್ಬಿಡೋದು ಫೋರ್ ಸೆವೆನ್ ಎಸ್ ಟು ಅದು ಕೂಡ ಕಂಪ್ಲೀಟ್ ಆಗಿಬಿಡುತ್ತೆ ಅದಾದ ನಂತರ ನಾನು ನಂಬರ್ ಕೊಟ್ಕೊಂಡು ಹೋಗ್ತೀನಿ ಇಲ್ಲಿ ಲಾಸ್ಟ್ ಟೈಮು ಎರಡು ಮತ್ತೆ ಎಂಟನ್ನು ಚೇಂಜ್ ಮಾಡಿದ್ದೆ ಅಲ್ವಾ ಈಗಲೂ ಕೂಡ ಎಂಟನ್ನು ಹಾಗೆ ಇಟ್ಕೋತೀನಿ ಸೊ ಎರಡು ಅದನ್ನು ಎರಡು ಭಾಗ ಮಾಡ್ಕೊತೀನಿ ಒಂದು ಒಂದು ಮತ್ತು ಇನ್ನೊಂದು ಐದು ಸೊ ಒಂದರಲ್ಲಿ ಒಂದು ರೀತಿ ಆದರೆ ಐದರಲ್ಲಿ ಯಥಾ ಪ್ರಕಾರ ಇದು ಫಾಸ್ಟ್ ಫಾರ್ವರ್ಡ್ ಐದರಲ್ಲಿ ಮುಂದಿನ ನಂಬರ್ ಹೋಗುತ್ತೆ ಎಂಟರಲ್ಲೂ ಕೂಡ ಮುಂದಿನ ನಂಬರ್ ಹೋಗುತ್ತೆ ಸೊ ಆ ರೀತಿ ಆಗುತ್ತೆ ಸೊ ಹಾಗಾಗಿ ಎಫ್ ಎಲೆಕ್ಟ್ರಾನ್ಸ್ ಏನು ಅನ್ನೋದನ್ನ ಬರೆಯೋಣ ಸೊ ಡಿಫ್ ಒಂದು ಕೆಸ್ ಜೀರೋ ಜೀರೋನೆ ಈ ಒನ್ಗೂ ಕೂಡ ಜೀರೋ ಅಂತ ಇಟ್ಕೊಳ್ತೀನಿ ಯಾಕೆಂತಂದ್ರೆ ಹೇಳದ್ನಲ್ಲ ಇಫ್ ಎಫ್ ಮತ್ತು ಡಿಗೂ ನಡುವೆ ಫೈವ್ ಎಫ್ ಮತ್ತು ಸಿಕ್ಸ್ ಡಿ ನಡುವೆ ಎನರ್ಜಿ ಡಿಫ್ರೆನ್ಸ್ ತುಂಬ ಕಡಿಮೆ ಇರೋದ್ರಿಂದ ಸೊ ಏನಾಗುತ್ತೆ ಅಂತಂದರೆ ಅದು ಇನ್ನೂ ಅಭ್ಯಾಸ ಬಿಟ್ಟೇ ಇರೋದಿಲ್ಲ ಸಿಕ್ಸ್ಟಿ ಫೈ ಸಿಕ್ಸ್ಟಿಗೂ ಫಸ್ಟ್ ಇಲ್ಲಿ ಓದಕ್ಕೆ ಹೋಗಿದ್ದು ಮತ್ತು ನೆಕ್ಸ್ಟ್ ಎಲೆಕ್ಟ್ರಾನು ಕೂಡ ತೋರಿಯಮ್ದು ಕೂಡ ಅಲ್ಲಿಗೆ ಸಿಕ್ಸ್ಟಿಗೆ ಓಟೋಗಿಡ್ತದೆ ಸೊ ಹಾಗಾಗಿ ಅದನ್ನು ಮಾತ್ರ ಝೀರೋ ಇಟ್ಕೊಳ್ತೀನಿ ಉಳಿದ್ಮೇಲೆ ಒಂದು ಬದಲು ಝೀರೋ ಇಟ್ಕೊಳ್ತೀನಿ ಎರಡು ಎರಡನೇ ಮೂರು ಮೂರು ಅಂದರೆ ಎಫ್ ಎಲೆಕ್ಟ್ರಾನ್ಸ್ ಮೂರು ನಾಲ್ಕು ನಾಲ್ಕು ಆಗುತ್ತೆ ಅದಕ್ಕೆ ನೆಫ್ ಚೂನಿ ಯಮ್ಗೆ ಅದಾದಮೇಲೆ ಐದನೇ ಇದಕ್ಕೆ ನೆಕ್ಸ್ಟ್ ಎಫ್ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ ಸಿಕ್ಸ್ ಸೊ ಸಿಕ್ಸ್ ಆದಮೇಲೆ ಸೆವೆನ್ ಆಗುತ್ತೆ ಮಧ್ಯದ ನಾನು ಲಾಸ್ಟ್ ಟೈಮ್ ಮಾಡಿದಾಗೆ ಸೆವೆನ್ ಮತ್ತು ಫೋರ್ಟೀನ್ ಫೋರ್ಟೀನನ್ನು ಅದಾಗೆ ನಂಬರ್ ಇಟ್ಟುಕೊಳ್ತೇನೆ ಸೊ ಇಲ್ಲಿ ಅದಾದಮೇಲೆ ಎಂಟನೇ ನಂಬರ್ನ ಮುಂದೆ ಮುಂದಕ್ಕೆ ಮುಂದುವರೆಸದೆ ಫಾಸ್ಟ್ ಫಾರ್ವರ್ಡ್ ಮಾಡಿದೆ ಒಂಬತ್ತಾಯಿತು ನೈನ್ ಬಿಕಮ್ಸ್ ಟೆನ್ ಸೊ ದಟ್ ಈಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಫಾರ್ಮಿಟಲ್ ಟೆನ್ ಬಿಕಮ್ಸ್ ಇಲೆವೆನ್ ಲೆವೆನ್ ಟ್ವೆಲ್ ಟ್ವೆಲ್ ತರ್ಟೀನ್ ತರ್ಟೀನ್ ಫೋರ್ಟೀನ್ ಈ ಫೋರ್ಟೀನ್ ಫೋರ್ಟೀನ್ ಹಾಗೇ ಇರುತ್ತೆ ಸೊ ಹಾಗಾದರೆ ಸೊ ನೆಕ್ಸ್ಟು ನನಗೀಗ ಯಾವುದು ಗೊತ್ತಾಯಿತು ಎಫ್ ಆರ್ಬಿಟಲ್ ಗೊತ್ತಾಯಿತು ಎಸ್ ಗೊತ್ತಾಗಿದೆ ಡಿ ಆರ್ಬಿಟಲ್ದು ಎಲೆಕ್ಟ್ರಾನ್ಸು ಅದೇ ಯಥಾ ಪ್ರಕಾರ ಲಾಸ್ಟ್ ಟೈಮ್ ರೀತಿಯೇ ಆಟಮಿಕ್ ನಂಬರ್ ಮೈನಸ್ ಅದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ರೆಡಾನ್ ಎಷ್ಟದು ಏಯ್ಟಿ ಸಿಕ್ಸ್ ಪ್ಲಸ್ ಟು ದಟ್ ಅಲ್ ಸೆವೆನ್ ಎಷ್ಟೋದು ಅದರ ಜೊತೆಗೆ ಫೈವ್ ಎಫ್ ಎಲೆಕ್ಟ್ರಾನ್ಸ್ ಏನಿದೆ ಅಂತ ಬರೀರಿ ಈ ಫೈವ್ ಎಫ್ ಎಲೆಕ್ಟ್ರಾನ್ಸ್ ಇಲ್ಲಿ ಸೊನ್ನೆ ಇರೋದ್ರಿಂದ ಸೊ ಏನಾಗುತ್ತೆ ಇಲ್ಲಿ ಸೊ ಏಯ್ಟಿ ಸಿಕ್ಸ್ ಪ್ಲಸ್ ಟು ಇಸ್ ಏಯ್ಟಿ ಏಟ್ ಏಯ್ಟಿ ಏಟ್ ಡಿಫ್ರೆನ್ಸ್ ಏಯ್ಟಿ ನೈನ್ ಇಸ್ ಒನ್ ಸೊ ದಟ್ ವಿಲ್ ಗೋಟ್ To 61. ಸೊ ಇಲ್ಲೂ ಕೂಡ ಎಫ್ ಐ ಎಫ್ ಇರೋದ್ರಿಂದ ಇಲ್ಲಿ ಸಿಕ್ಸ್ ಡಿಗೆ ಹೋಗ್ಬೇಕು ಏಯ್ಟಿ ಏಟ್ ಅಂತಂದ್ರೆ ಇಲ್ಲಿ ಎಫ್ ಜೀರೋ ಇದೆ ಇದರಲ್ಲಿ ಅದ್ರಲ್ಲಿ ಥೂರಿಯಂನಲ್ಲಿ ಸಹ ಆದ್ರೆ ಇಲ್ಲಿ ಸಿಕ್ಸ್ಟಿ ಇನ್ನೊಂದು ನಂಬರ್ ಜಾಸ್ತಿ ಆಗುತ್ತೆ ಸಿಕ್ಸ್ಟಿ ಟು ಇದಾದ ನಂತರ ಅದನ್ನ ನೆನಪಾಗುತ್ತೆ ವಿ ಬಿಲಾಂಗ್ ಟು ದ ಫ್ಯಾಮಿಲಿ ಆಫ್ ಆರ್ಟಿನ್ ಯಾ ಐಟ್ಸ್ ಸೊ ಫೋರ್ ಫೈವ್ ಆಫ್ ಸಿರೀಸ್ ಅಂತ ಹೇಳಿ ಇಲ್ಲಿದ್ದಂತೆ ಎಲೆಕ್ಟ್ರಾನ್ಸ್ ಏನಾಗುತ್ತೆ ಎಫ್ ಇದ್ದದ್ದು ಜೀರೋ ಇದ್ದದ್ದು ಏನಾಗುತ್ತೆ ಎಫ್ ಟು ಆಗ್ಬಿಡ್ತದೆ ಸೊ ಎಫ್ ಟು ಆಯ್ತು ಅಂದ್ರೆ ಇದ್ರ ನಂಬರ್ ಕಡಿಮೆ ಆಯ್ತು ಯಾವುದೋ ಸಿಕ್ಸ್ಟಿ ಒನ್ ಒಂದು ನಂಬರ್ ಕಡಿಮೆ ಆಗ್ತದೆ ಸೊ ಹಾಗೇನೆ ಇಲ್ಲೂ ಸಹ ಹಾಗೇನೆ ಎಫ್ ಐ ಎಫ್ ತ್ರೀ ಆಯಿತು ಒನ್ ನಂಬರ್ ಮತ್ತು ಸಿಕ್ಸ್ಟಿ ಒನ್ ಹಾಗೆ ಉಳ್ಕೊಳ್ತದೆ ಇಲ್ಲಿ ಫೈವ್ ಎಫ್ ಫೋರ್ ಆಗುತ್ತೆ ಯಾವುದಕ್ಕೆ ನೆಫ್ ರೈಟ್ ಸೊ ಇಲ್ಲಿ ನೆಫ್ ಒನ್ ಫೋರ್ ಆದಮೇಲೆ ಇದು ಹಾಗೆ ಸಿಕ್ಸ್ಟಿ ಒನ್ ಉಳ್ಕೊಳ್ತದೆ ಸೊ ನೋಡಿ ಯುರೇನಿಯಂವರೆಗೆ ಆಕ್ಟಿನಿಯಂ ಥೋರಿಯಂ ಪ್ರೊ ಪ್ರೊಟ್ಯಾಟಿಯಂ ಅದು ಯುರೇನಿಯಂ ಮೊದಲು ಇವೆಷ್ಟೂ ಕೂಡ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತಲೇ ಅಂದ್ಕೊಳ್ತಾ ಇದ್ರು ಸೊ ಇವಿಷ್ಟು ಕೂಡ ನ್ಯಾಚುರಲ್ ಅಕರಿಂಗ್ ಮೆಟೀರಿಯಲ್ಸ್ ಸೊ ಯುರೇನಿಯಂ ನಂತರದ ಎಲಿಮೆಂಟ್ಸ್ ಎಲ್ಲ ಸಿಂಥೆಟಿಕ್ ಮೆಟೀ ಎಲಿಮೆಂಟ್ಸ್ಗಳು ಹಾಗಾಗಿ ಇವನ ಟ್ರಾನ್ಸುರೇನಿಯಂ ಅಂತ ಎಲಿಮೆಂಟ್ಸ್ ಅಂತ ಕರೀತಾರೆ ಸೊ ಅದು ಆಕ್ಟಿವ್ ಎಲಿಮೆಂಟ್ಸು ಕೂಡ ಸೊ ಅಲ್ಲಿಂದ ನಂತರ ನೋಡಿ ಇಲ್ಲೂ ಕೂಡ ಸಿಕ್ಸ್ಟಿ ಒನ್ ಬಂತು ಎಫ್ ಜಿ ಎಂ ಅದಾದಮೇಲೆ ಮತ್ತೆ ಯಥ ಪ್ರಕಾರ ಆಯಿತು ಇಲ್ಲಿ ಫೈವ್ ಎಫ್ ಇದ್ದದ್ದು ಫೈವ್ ಎಲೆಕ್ಟ್ರಾನ್ಸ್ ಆಗಬೇಕು ಫೈವ್ ಆಗಲ್ಲ ಅದ್ರ ನೆಕ್ಸ್ಟ್ ನಂಬರ್ ಆಗುತ್ತೆ ಫೈವ್ ಎಫ್ ಸಿಕ್ಸ್ ಆಗುತ್ತೆ ಸಿಕ್ಸ್ ಹೆಂಗಾಯ್ತು ಇಲ್ಲ ಐದು ಆಗಬೇಕಾಗಿತ್ತು ಸಿಕ್ಸ್ ಹೆಂಗಾಗಿತ್ತು ಅಂದರೆ ಸಿಕ್ಸ್ ಡಿ ಬಿ ಇದ್ದದ್ದು ಸಿಕ್ಸ್ ಡಿ ಜೀರೋ ಆಗಿಬಿಡ್ತದೆ ಇಲ್ಲಿ ಒಂದು ಎಲೆಕ್ಟ್ರಾನ್ ಕೊಟ್ಟರೆ ಐದು ಆಗ್ತಿತ್ತು ಐದು ಆಗುತ್ತೆ ಪ್ಲಸ್ ಇದು ಇದೊಂದು ಒಂದು ಎಲೆಕ್ಟ್ರಾನ್ಸ್ ಬರುತ್ತೆ ಫೈವ್ ಸಿಕ್ಸ್ ಆಯಿತು ಎಫ್ ಫೈವ್ ಎಫ್ ಸಿಕ್ಸ್ ಆಯಿತು ಸೊ ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎಫ್ ಆರ್ಬಿಟಲ್ ಸಿಕ್ಸ್ ಆಗುತ್ತೆ ಇಲ್ಲಿಗೆ ಬಂದ ಕೂಡಲೇ ಸೆವೆನ್ ಆಯಿತು ಸೆವೆನ್ ಇಸ್ ಎ ಆಫ್ ಫೀಲ್ಡ್ ಆರ್ಬಿಟಲ್ ಆಫ್ ಎಫ್ ಸೊ ದಟ್ ಇಸ್ ಸ್ಟೇಬಲ್ ಸಿಕ್ಸ್ ಡಿ ಜೀರೋಸ್ ರಿಮೇನ್ಸ್ ಸೇಮ್ ಸೊ ಇಲ್ಲೂ ಕೂಡ ನೋಡಿ ಇಲ್ಲಿ ಫೈವ್ ಆಫ್ ಸೆವೆನ್ ಹಾಗೆ ಉಳ್ಕೊಳ್ತದೆ ಆದರೆ ಲಾಸ್ಟ್ ಎಲೆಕ್ಟ್ರಾನು ಯಾವುದು ಕ್ಯೂರಿಯಂನಲ್ಲಿ ಸಿಕ್ಸ್ ಡಿ ಒನ್ಗೆ ಹೋಗುತ್ತೆ ಲಾಸ್ಟ್ ಇದರಲ್ಲಿ ಕೂಡ ಈ ಗಂಡೋಲಿಯಂ ಇದಕ್ಕೂ ಕೂಡ ಜಿ ಡಿಗೂ ಕೂಡ ಹೀಗೆ ಕೂಡ ಆಗಿತ್ತು ಲಾಸ್ಟ್ ಎಲೆಕ್ಟ್ರಾನು ಸಿಕ್ಸ್ ಡಿಗೆ ಹೋಗಿತ್ತು ಇಲ್ಲೂ ಸಹ ಹಾಗೇನೆ ಆಲ್ಮೋಸ್ಟ್ ಎಲೆಕ್ಟ್ರಾನಿಕ್ ಕನ್ಫಿಗೇಷನ್ ಇದು ಇದು ಬರ್ಕೀಲಿಯಮು ಕ್ಯಾಲಿಫೋರ್ನಿಯಂ ಇವೆಲ್ಲವೂ ಕೂಡ ಇದೇ ರೀತಿ ಇದೆ ಅದ್ರ ಜೊತೆಗೆ ಈ ಪ್ರಾಪರ್ಟೀಸು ಕೂಡ ಈ ಬೇರೆ ಎಲಿಮೆಂಟ್ಸ್ಗಳ ರೀತಿಯೇ ಅನಿಸುತ್ತೀವಿ ಇಷ್ಟೋದು ಕೂಡ ಕ್ಯೂರಿಯಮು ಬರ್ಕೆಲಿಯಂ ಕ್ಯಾಲಿಫೋರ್ನಿಯಮ ಇನ್ಸ್ಟಿಟ್ಯೂ

ಸಿಕ್ಸ್ ಡಿ ಒನ್ ಆಯ್ತು ಲಾಸ್ಟ್ ಒನ್ ಇಸ್ ಒನ್ ಎಲೆಕ್ಟ್ರಾನ್ ಮೋರ್ ಸೊ ನಾನು ಮೊದಲು ಹೇಳಿದಾಗೆ ಸಿಕ್ಸ್ ಎಫ್ ಫೈವ್ ಎಫ್ ಮತ್ತೆ ಸಿಕ್ಸ್ ಡಿ ಎನರ್ಜಿ ಡಿಫ್ರೆನ್ಸ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಅಲ್ಲಿ ಈ ಕಡೆ ಕಡೆ ಆಗುತ್ತೆ ಇದೇ ದಟ್ ಇಸ್ ಅನದರ್ ರೀಸನ್ ಫಾರ್ ಆಕ್ಟನೈಟ್ಸ್ ಟು ಶೋ ಆರ್ ಎಕ್ಸಿಬಿಟ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಸೊ ಇಲ್ಲೊಂದು ಆಕ್ಟೀನಿಯಮ್ ಮತ್ತು ಥೋರಿಯಮ್ ಅದೊಂದು ತಿಳ್ಕೊಳ್ಳಿ ಥೋರಿಯಂನಲ್ಲಿ ಎಫ್ ಶುರುವಾಗಬೇಕಾದರೂ ಕೂಡ ಎಫ್ ಒನ್ ಬರೋಲ್ಲ ಎಫ್ ಒನ್ ಬದಲಿಗೆ ಎಫ್ ಜೀರೋ ಆಗ್ತದೆ ಸಿಕ್ಸ್ ಡಿ ಟೂ ಆಗ್ತದೆ ಝೀರೋ ಟು ಟೂ ಆಗ್ತದೆ ಇಲ್ಲಿ ಸೊ ಓನ್ಲಿ ಡಿಫ್ರೆನ್ಸ್ ಅಂದರೆ ಥೋರಿಯಮು ಬೇರೆ ಎಲ್ಲದರಲ್ಲೂ ಕೂಡ ಸುಮಾರಷ್ಟಲ್ಲಿ ಮೊದಲು ಐದು ಎಲಿಮೆಂಟ್ಸ್ನಲ್ಲಿ ಅವರಿಗೆ ಇನ್ಕ್ಲೂಡಿಂಗ್ ಆ್ಯಕ್ಟಿನಿಯಮ್ ಸೊ ಏನಾಗುತ್ತೆ ಫೈವ್ ಡಿನಲ್ಲಿ ಒಂದು ಸಿಕ್ಸ್ ಡಿನಲ್ಲಿ ಒಂದೊಂದು ಎಲೆಕ್ಟ್ರಾನ್ಸ್ ಇರುತ್ತೆ ಸೊ ಇದು ಸ್ವಲ್ಪ ಎಲೆ ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನ್ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಂಡಿರಬೇಕು ಸೊ ದಟ್ಸ್ ಅಬೌಟ್ ದ ಎಲೆಕ್ಟ್ರಾನಿಕ್ ಕನ್ಫಿಗುರೇಷನ್ ಆಫ್ ಎಫ್ಲ್ ಆಕ್ ಎಲೆಮೆಂಟ್ಸ್ ಇಲ್ಲಿ ಬದಲಾವಣೆ ಮಾಡಿದ್ಯಾವುದು ಒಂದನೇದರಲ್ಲಿ ಮುಂದಕ್ಕೆ ಹಾಕಲಿಲ್ಲ ಹಿಂದಕ್ಕೆ ಹಾಕಿದೆ ಆದರೆ ಫೈವ್ನಲ್ಲಿ ಮಾತ್ರ ಫೈವ್ನಲ್ಲಿಂದ ಮುಂದಕ್ಕೆ ಫಾಸ್ಟ್ ಹೋದೆ ಹಾಗೆ ಏಯ್ಟ್ರಲ್ಲಿ ಒಂದು ಫಾಸ್ಟ್ ಫಾರ್ವರ್ಡ್ಗೋದೆ ಏಯ್ಟಿಂದ ಸೊ ಮಧ್ಯದನ್ನು ಸೆವೆನ್ ಮತ್ತು ಕಂಪ್ಲೀಟ್ ಫಿಲ್ಲನ್ನು ಹಾಗೆ ಇಟ್ಕೊಂಡೆ ಸೊ ದಟ್ ಈಸ್ ಅ ಫಾ ಫಾರ್ಮ್ಯಾಟ್ ಬೀನ್ ಫಾರ್ಮ್ ಫಾರ್ಮ್ ಫಾಲೋ ಫಾರ್ ಆಕ್ಟಿನೈಟ್ ಸೀರೀಸ್ ಓಕೆ ಈಗ ಸೈಜ್ ಬಗ್ಗೆ ನೋಡ್ಕೊಂಡ ಆಕ್ಟಿನೈಟ್ ಸೀರೀಸ್ ನಲ್ಲಿ ಸೈಜ್ ಹೇಗೆ ವೇರಿ ಆಗುತ್ತೆ ಅಂತೇಳಿ ನೋಡಿ ಈಗ ಯಾವ್ದಪ್ಪ ಅಂದ್ರೆ ಆಕ್ಟಿನಿಯಮ್ ಸೀರೀಸ್ ಅಲ್ಲಿ ಸೊ ಏನಾಗ್ತಿದೆ ಅಂತಂದ್ರೆ ಬಿಕಾಸ್ ಆಫ್ ದಿಸ್ ಯಾವುದೋ ಆಕ್ಟಿನಿಯಮ್ ಸೀರೀಸ್ ಅಲ್ಲಿ ಎಫ್ ಲಾಕ್ ಎಲಿಮೆಂಟ್ಸ್ ಅಲ್ಲಿ ಯಾವುದರಲ್ಲಿ ಲ್ಯಾಂಥನಮ್ ಸೀರೀಸ್ ಅಲ್ಲಿ ಲ್ಯಾಂಥನಮ್ ಸೀರೀಸ್ ರೈಟ್ ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ The uh, size of the elements will decrease. Uh, uh ಸಬ್ಸ್ಟ್ಯಾನ್ಷಿಯಲಿ ಆಟೋಮಿಕ್ ಆಪ್ ಆ್ಯಂಡ್ ಐಆಾನಿಕ್ ರೆಡಿ ಆಫ್ ದಾಕ್ ಎಲಮೆಂಟ್ ಡಿಕ್ರೀಸಸ್ ಫ್ರಮ್ ಲೆಂತ್ ಅನ್ ನಮ್ ಟು ಲೋಟೇಷಿಯಮ್ ದಿಸ್ ಇಸ್ ಡ್ಯೂ ಟು ಇಕ್ರೀಸ್ ಇನ್ ನ್ಯೂಕ್ಲಿಯಸ್ ಚಾರ್ಜ್ ಆಂಡ್ ಪೂರ್ ಶೀಲ್ಡಿಂಗ್ ಆಫ್ ಎಫ್ ಫಾರ್ಬಿಟಲ್ಸ್ ಸೊ ಹಿಯರ್ ಇಂಪರ್ಫೆಕ್ಟ್ ಫು ಶ ಶೀಲ್ಡಿಂಗ್ ಏನಾಗುತ್ತೆ ಅಂದರೆ ಔಟ್ಮೋಸ್ಟ್ ಎಲೆಕ್ಟ್ರಾನ್ಸ್ ಒಲ್ ಎಂಟರ್ ಆದರೂ ಕೂಡ ಏನಾಗುತ್ತೆ ಒಂದು ಎಲೆಕ್ಟ್ರಾನ್ಸ್ ಇನ್ನೊಂದು ಎಲೆಕ್ಟ್ರಾನ್ಸನ್ನು ಶೀಲ್ಡ್ ಮಾಡಬೇಕಾಯ್ತು ಕವರ್ ಮಾಡ್ಕೋಬೇಕಾಯ್ತು ಒಂದು ರೀತಿ ಶ್ಯಾಡೋ ಆಗಬೇಕಾಯಿತು ಆಗೋದಿಲ್ಲ ಸೊ ಒಂದು ಎಲೆಕ್ಟ್ರಾನ್ಸ್ ಇನ್ನೊಂದು ಎಲೆಕ್ಟ್ರಾನ್ಸ್ ಶೀಲ್ಡ್ ಮಾಡದೇ ಇರೋದ್ರಿಂದ ನ್ಯೂಕ್ಲಿಯಸಲ್ಲಿ ಪಾಸಿಟಿವ್ ಚಾರ್ಜ್ ಜಾಸ್ತಿ ಆಗುತ್ತೆ ಇದ್ದೇ ಇರ್ತದೆ ಒಂದೊಂದು ಆಟೋಮಿಕ್ ನಂಬರ್ ಜಾಸ್ತಿ ಆದಷ್ಟು ಕೂಡ ಒಂದು ಪಾಸಿಟಿವ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ ನೆಗೆಟಿವ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ ಬಟ್ ಇಲ್ಲಿ ಶೀಲ್ಡಿಂಗ್ ಇಲ್ಲದೇ ಇರೋದ್ರಿಂದ ಔಟರ್ ಮೋಸ್ಟ್ ನ್ಯೂಕ್ಲಿಯಸ್ ಅಲ್ಲಿ ಇರುವಂತಹ ಪಾಸಿಟಿವ್ ಚಾರ್ಜಸ್ ಅಟ್ರಾಕ್ಟ್ ಮಾಡ್ತದೆ ಯಾವಾಗ ಅಟ್ರಾಕ್ಟ್ ಮಾಡ್ತದೋ ಸೈಜ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಸೈಜ್ ಹೆಂಗೆ ಕಡಿಮೆ ಆಗುತ್ತೆ ಅದು ಡ್ರಾಸ್ಟಿಕ್ ಆಗಿ ಇದೆ ಜಾಸ್ತಿ ಆದಷ್ಟು ಕೂಡ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗುತ್ತೆ ಪ್ರೋಟಾನ್ಸ್ ಜಾಸ್ತಿ ಆಗುತ್ತೆ ಬಟ್ ಸೈಜ್ ಡಿಕ್ರೀಸ್ ಆಫ್ ಸೊ ಇದನ್ನ ಇದು ಯಾಕೆಂಗೆ ಆಯ್ತಪ್ಪ ಅಂತ ಅಂದ್ರೆ ಇಲ್ಲಿ ದೇರ್ ಈಸ್ ಇಂಪರ್ಫೆಕ್ಟ್ ಶೀಲ್ಡಿಂಗ್ ಬೈ ದ ಒನ್ ಎಫ್ ಎಲೆಕ್ಟ್ರಾನ್ಸ್ ಟು ದ ಅದರ್ ಒನ್ ಎಫ್ ಎಲೆಕ್ಟ್ರಾನ್ಸ್ ಆಸ್ ರಿಸಲ್ಟ್ ಆಫ್ ದೊಟೊಮೋಸ್ಟ್ ಎಲೆಕ್ಟ್ರಾನ್ಸ್ This F electrons will be under the control of uh, what nucleus, so as a result of that size decreases. So this contraction in size is called as lanthanide contraction. It is called as lanthanide contraction. So this is mainly because of what the poor shielding by F block element electrons, right? F, f electrons. Okay, f orbital electrons. So this other consequence of lanthanide contraction is it is difficult to separate these elements in pure state. ಸೊ ಇದು ಬಹಳ ಕಷ್ಟ ಆಗ್ತದೆ ಯಾಕೆ ಎಲ್ಲ ಆಲ್ಮೋಸ್ಟ್ ಸೈಜ್ ಕಡಿಮೆ ಆಗೋದ್ರಿಂದ ಸಪರೇಟ್ ಮಾಡೋದಕ್ಕೆ ಕಷ್ಟ ಆಗ್ತದೆ ಆಮೇಲೆ ದ ಎಕ್ಸಿಬಿಟ್ ಸಿಮಿಲರ್ ಕ್ಯಾರೆಕ್ಟರ್ಸ್ ಸಿಮಿಲರ್ ಪ್ರಾಪರ್ಟೀಸ್ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್ ಸೊ ದಟ್ಸ್ ಅನದರ್ ಪ್ರಾಬ್ಲಮ್ ಅಂಡ್ ಬಿಕ್ ಬಿಯಾಂಡ್ ಅಥನಂ ಬಿಯಾಂಡ್ ಲ್ ಲ್ಯಾಂಥನ ಸೀರೀಸ್ ಶೋಸ್ ಆಲ್ಮೋಸ್ಟ್ ಸೇಮ್ ಸೈಜ್

almost the same size so though it comes after 30 uh, plus elements they have 3d 4d series as well as 5d series elements are the same size right so of so as a result this is mainly because of the lanthanide contractions so log actually just that, because of the contraction what is happening the size of this series Will be same as the size of the uh, series which is playing pl above, right? So that is the consequence of this uh, lanthanide contraction, right? So as the atomic number increases, the size decreases. It is because of imperfect shielding by f orbital electrons, and that is called as lanthanide contraction. This is very important. It has been asked many a times. So regarding the properties uh, of lanthanides, lanthanides especially on. Uh, oxidation states of this material these oxidation state of uh, states of this 4F series that is lanthanide series is most of uh, these lanthanides will exhibit uh, plus 3 oxidation states so, though they show plus 2 plus 4 eventually they change to plus 3 uh, that is this is an example plus 4 becomes plus 3 and this plus 2 also becomes plus 3 so plus 3 is the oxidation state of uh, lanthanide series right so, as far as its general characteristics are concerned they are called as the rare earth uh, elements or metals. and they are basically sil silvery white in nature but on exposure it becomes uh, uh, that color that lustrous appearance get tarnished and uh, they have very high melting point they are good conductors of heat and electricity and the trivalent ions of uh, these transition metals uh, inner transition metals that is uh, lanthanides, will will be colored right and of course absorption band is very narrow right uh, they are very narrow because of uh, only excitation in f level right and magnetic properties are uh, they are uh, they will be having a, what uh, unpaired electrons hence they are paramagnetic so unpaired means they need to be paired so unpaired to pair that means paramagnetic in nature right except for those elements which are having f0 and f14 configuration so that's about the properties so they are properties wise as i told you earlier they look alike and behavior is also same and it is extensively used in uh, metallurgical industries and other applications as well. It is so, lanthanide. Uh ಏನು ಮೆಟೀರಿಯಲ್ಸ್ ಇದೆಯಲ್ಲ ಅದೊಂಥರ ವಿಶಿಷ್ಟವಾದಂಥ ಮೆಟೀರಿಯಲ್ ನೋಡಿ ಇಲ್ಲಿ ಈ ಕೆಮಿಕಲ್ ಪ್ರಾಪರ್ಟೀಸ್ ಹೇಗಿದೆ ಅಂದರೆ ಲಾಂಥ ಆ್ಯಸಿಡ್ ಮತ್ತು ವಾಟರ್ ಜೊತೆ ಹೈಡ್ರೋಜನ್ ಕೊಡುತ್ತೆ ಸೊ ಅಲ್ಲಿ ವಾಟರ್ನಲ್ಲಿ ಮೆಟಲ್ ಹೈಡ್ರಾಕ್ಸೈಡ್ ಆಗ್ತದೆ ಸೊ ದಿ ಹೈಡ್ರಾಕ್ಸೈಡ್ ವೆರಿ ಸ್ಟೇಬಲ್ ರೈಟ್ ಹೈಡ್ರಾಕ್ಸೈಡ್ಸ್ ಆಗ್ತದೆ ಮತ್ತು ವಿತ್ ಲಿಬ್ರೇಷನ್ ಆಫ್ ಹೈಡ್ರೋಜನ್ ಆಸಿಡ್ಸ್ ಅಲ್ಲೂ ಬರುತ್ತೆ ಮತ್ತೆ ವಾಟರ್ನಲ್ಲೂ ಕೂಡ ಬರುತ್ತೆ ಹಾಗೆಯೇ ಇದನ್ನು ಮೆಟಲ್ಸ್ ಡಾನ್ ಮೆಟಲ್ಸ್ ಜೊತೆ ಹೀಟ್ ಮಾಡಿದಾಗ ದೇ ಫಾರ್ಮ್ ಕರೆಸ್ಪಾಂಡಿಂಗ್ ಕಾಂಪೌಂಡ್ ಕಾರ್ಬನ್ ಆಗಿದೆ ಕಾರ್ಬನ್ ಕಾರ್ಬನ್ ಜೊತೆ ಹೀಟ್ ಮಾಡಿದ್ರೆ ಕಾರ್ಬೈಡ್ ಆಗ್ತದೆ ನೈಟ್ರೋಜನ್ ನೈಟ್ರೈಡ್ ಆಗುತ್ತೆ ಸಲ್ಫರ್ ಅಲ್ಫೈಡ್ ಆಗುತ್ತೆ ಆಕ್ಸಿಜನ್ ಅಲ್ಲಿ ಆಕ್ಸೈಡ್ಸ್ ಆಗ್ತದೆ ಸೊ ಲಾ ಹ್ಯಾಲೋಜನ್ಸ್ ಅಲ್ಲೇ ಹ್ಯಾಲೈಡ್ಸ್ ಆಗ್ಬಿಡ್ತದೆ ಸೊ ಇದು ವಿಶಿಷ್ಟವಾದಂತ ಮೆಟೀರಿಯಲ್ ಇದನ್ನ ಲ್ಯಾಂಥನೈಡ್ಸ್ ಅನ್ನ ನಾರ್ಮಲ್ ಆಗಿ ಅಲಾಯ್ಸ್ ಮಾಡೋದಕ್ಕೆ ಹೆಚ್ಚು ಉಪಯೋಗಿಸ್ತಾರೆ ಅದ್ರಲ್ಲಿ ಮುಖ್ಯವಾದದ್ದು ಅಂತಂದರೆ ಮಿಶ್ ಮೆಟಲ್ ಅಂತೇಳಿ ಇದು ಇಟ್ ವಿಲ್ ಕಂಟೆ ನೈಂಟಿ ಫೈವ್ ಪರ್ಸೆಂಟ್ ಆಫ್ ಲ್ಯಾಂಥನೈಟ್ ಮೆಟೀರಿಯಲ್ಸ್ ಲ್ಯಾಂಥನೈಟ್ಸ್ ನೈಟ್ಸ್ ಮೆಟಲ್ಸ್ ಯಾವುದಪ್ಪ ಅಂತಂದರೆ ಸಾಮಾನ್ಯವಾಗಿ ಸೀರಿಯಂದರೆ ಫಿಫ್ಟಿ ಪರ್ಸೆಂಟು ಟ್ವೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಲ್ಯಾಂತ್ ಟ್ವೆಂಟಿ ಪರ್ಸೆಂಟು ಅದರ ಲ್ಯಾಂಥನೈಟ್ಸ್ ನೈಟ್ಸ್ ಹಾಕ್ಬಿಟ್ಟು ಅದ್ರ ಜೊತೆಗೆ ಬೇರೆ ಮೆಟಲ್ಸು ನಾನ್ ಮೆಟಲ್ಸ್ನ ಹಾಕ್ತಾರೆ ಐದು ಪರ್ಸೆಂಟ್ ಹಾಕಿದರೆ ಆ ಮಿಶ್ ಮೆಟಲನ್ನು ಯಾವುದಕ್ಕೆ ಯೂಸ್ ಮಾಡ್ತಂದರೆ ಫ್ಲಿಂಟ್ಸ್ ಫಾರ್ ಸಿಗರೇಟ್ ಆ ಸಿಗರೇಟ್ ಲೈಟರ್ಸ್ ಇದೆಯಲ್ಲ ಆ ಲೈಟರಲ್ಲಿ ಒಂದು ಕಪ್ಪು ಕ್ಯಾಂಡಲ್ ರೀತಿ ಇರ್ತದೆ ಅದರ ಫ್ರೆಂಡ್ಸ್ ಅಂತ ಕರೀತಾರೆ ಅದೇನಪ್ಪ ಅಂತ ಅಂತಂದ್ರೆ ದೇ ಆರ್ ದೇ ಕಂಟೆನ್ ಸಿರಿಯಂ ದಿಸ್ ಲ್ಯಾಂಥನೈಡ್ ಮೆಟೀರಿಯಲ್ಸ್ ದೆ ಆರ್ ದೇಹ ಲೋ ಫ್ಲಾಶ್ ಪಾಯಿಂಟ್ ಅಂದ್ರೆ ನೋಡಿ ಇವಾಗ ಇದರಲ್ಲಿ ಅದು ಫ್ಲಿಂಟ್ಸ್ ಫ್ಲಿಂಟ್ಸ್ ಅದರಲ್ಲಿ ಸೀರಿಯಂ ಇದೆ ದಟ್ ಇಸ್ ಲೋ ಇಗ್ನಿಷಿಯನ್ ಟೆಂಪರೇಚರ್ ದ್ ಇಸ್ ಒನ್ ಫಿಫ್ಟಿ ಅದು ಸ್ಕ್ರಾಚ್ ಮಾಡಿದಾಗ ಬೆಂಕಿ ಹಚ್ಕೊಳ್ಳುತ್ತಲ್ಲ ಅದು ನೂರೈವತ್ತು ಡಿಗ್ರಿಗೆ ಅದು ಬೆಂಕಿ ಹತ್ಕೊಳ್ಳುತ್ತದೆ ಸೊ ಅದೇ ಅದೇ ಮಿಶ್ ಮೆಟಲ್ ಅ ಸಿಗರ್ ಲೈಟರ್ಸ್ ಅಲ್ಲಿ ಯೂಸ್ ಮಾಡುವಂತ ಅದನ್ನು ಫ್ಲಿಂಟ್ಸ್ ಅಂತ ಕರೀತಾರೆ ಸೊ ದಟ್ ಬರ್ನ್ಸ್ ದಟ್ ಲಿಟ್ ಅಪ್ ಅಟ್ ಒನ್ ಫಿಫ್ಟಿ ಟು ಒನ್ ಏಯ್ಟಿ ಸೊ ದೇ ಆರ್ ದ ಬರ್ನಿಂಗ್ ಮೆಟಲ್ಸ್ ಅದು ದೇ ಆರ್ ನಥಿಂಗ್ ಬಟ್ ಬರ್ನಿಂಗ್ ಮೆಟಲ್ಸ್ ಸೊ ಉಜ್ಜೋದ್ರಿಂದ ಅಲ್ಲಿ ಆ ಟೆಂಪರೇಚರ್ ಅಲ್ಲಿ ಬೆಂಕಿ ಬರುತ್ತೆ ಆ ಬೆಂಕಿನ ಲೈಟ್ ಸಿಗರೇಟ್ ಕಾರ್ಬೋಹೈಡ್ರೇಟನ್ನು ಯೂಸ್ ಮಾಡಲಿಕ್ಕೆ ಅದರಲ್ಲಿ ಹಚ್ಚೋದಕ್ಕೆ ಉಪಯೋಗಿಸ್ಕೊಳ್ತಾರೆ ಸೊ ಅದು ಮಿಶ್ ಮೆಟಲ್ ಅಂತ ಕರೀತಾರೆ ಇದು ಇಂಪಾರ್ಟೆಂಟ್ ಅಂತ ನೆನಪಿಟ್ಕೊಳ್ಳಿ ಸೊ ದಟ್ ಇಸ್ ಮಿಶ್ ಮೆಟಲ್ ಸೊ ಅದ್ರ ಜೊತೆಗೆ ಈ ಒನ್ ಪರ್ಸೆಂಟ್ಗಿಂತ ಕಡಿಮೆ ಮಿಶ್ ಮೆಟಲ್ ಅನ್ನು ಹಾಕಿದಾಗ ವರ್ಕಬಿಲಿಟಿ ಆದ್ರೆ ಯಾವ್ದ್ರ ಜೊತೆನಲ್ಲಿ ಲ್ಯಾಂಥನೈಡ್ ಸಿಲಿಕ್ ಕಾಂಪೌಂಡ್ ಸಿಲಿಸೈಡ್ಸ್ ಅಂತ ಕರೆ ಲ್ಯಾಂಥನೈಡ್ಸ್ ಮತ್ತೆ ಸಿಲಿಸೈಡ್ಸ್ ಬೇರೆ ಮೆಟಲ್ಸ್ ಜೊತೆ ಹಾಕಿದ್ರೆ ವರ್ಕಬಿಲಿಟಿ ಆಫ್ ದಟ್ ಅಲಾಯ್ ವಿಲ್ ಇನ್ಕ್ರೀಸ್ ಮಿಶ್ ಮೆಟಲ್ ಬೇರೆ ಮೆಥಡ್ಸ್ ಮೆಟಲ್ಸ್ ಜೊತೆ ಹಾಕಿದಾಗ ಸ್ಟ್ರೆಂತ್ ಮತ್ತು ವರ್ಕಬಿಲಿಟಿ ಬಿಕಾಸ್ ಮ್ಯಾಲೇಬಿಲಿಟಿ ಡೆಕ್ಟಿಲಿಟಿ ಇವಕ್ಕೆಲ್ಲ ಬೇಕು ಅಂತಂದರೆ ಇದನ್ನು ಹಾಕೋದ್ರಿಂದ ಲ್ಯಾಂಥನೈಡ್ ಸಿಲಿಸೈಡ್ಸ್ ಲ್ಯಾಂಥನಮ್ ಮತ್ತು ಸಿಲಿಕಾ ಅದು ಕಾಂಪೌಂಡ್ ಇದು ಕಾರ್ಬೈಡ್ ನೈಟ್ರೈಡ್ ಇದ್ದಾಗೆ ಇದು ಸಿಲಿಕಾ ಎಂದರೆ ಸಿಲಿಸೈಡ್ ಆಗ್ತದೆ ಸೊ ಅದಕ್ಕೆ ನಾವು ಯೂಸ್ ಮಾಡ್ತಾರೆ ಸೊ ಹಾಗೆಯೇ ಮಿಕ್ಸರ್ಸ್ ಆಫ್ ದಿಸ್ ಲ್ಯಾಂಥನೈಟ್ಸನ್ನು ಕ್ರ್ಯಾಕಿಂಗ್ನಲ್ಲಿ ಪೆಟ್ರೋಲಿಯಂ ಕ್ರ್ಯಾಕಿಂಗ್ನಲ್ಲಿ ಹೈಯರ್ ಹೈಡ್ರೋ ಕಾರ್ಬನ್ ಲೋಯರ್ ಹೈಡ್ರೋ ಕಾರ್ಬನ್ ಪೆಟ್ರೋಲು ಮತ್ತು ಲೋಯರ್ ಹೈಡ್ರೋ ಕಾರ್ಬನ್ಸ್ ಏನೇನು ಬೇಕಲ್ಲ ಪೆಟ್ರೋಲ್ ಡೀಸೆಲ್ ಇವನ್ನು ಪಡ್ಕೊಳ್ಳೋದಕ್ಕೆ ಹೈಯರ್ ಹೈಡ್ರೋ ಕಾರ್ಬನ್ಸಿಂದ ದಟ್ ಪ್ರೊಸೆಸ್ ಕಲ್ಡಸ್ ಕ್ರ್ಯಾಕಿಂಗ್ ಅದರಿಂದ ಪಡ್ಕೊಳ್ಳೋದಕ್ಕೆ ಇದನ್ನು ಉಪಯೋಗಿಸ್ಕೊಳ್ತಾರೆ ಹಾಗೆಯೇ ನಮ್ಮ ಟಿವಿ ಸ್ಕ್ರೀನ್ಸ್ ಅಲ್ಲಿ ಲುಮಿನೇಸ್ ಅಂತ ಅದು ಬ್ರೈಟ್ನೆಸ್ ಅನ್ನ ಟೆಲಿವಿಷನ್ ಸ್ಕ್ರೀನ್ಸ್ ಅನ್ನು ಬ್ರೈಟ್ನೆಸ್ ಅನ್ನ ಫ್ಲೋರಿಸ್ ಸರ್ಫೇಸ್ ಕಲರ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಲೈಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ಲ್ಯೂಮಿನೇಷನ್ ಮೆ ಮೆಟೀರಿಯಲ್ಸ್ ಅನ್ನ ಆಗಿ ಮೆಟಲ್ ಮೆಟೀರಿಯಲ್ಸ್ ಆಗಿ ಈ ಲ್ಯಾಂಥನೈಡ್ ಆಕ್ಸೈಡ್ಸ್ ಆಕ್ಸೆಟ್ಸ್ ಅನ್ನ ಆಫ್ ಲ್ಯಾಂಥನೈಡ್ಸ್ ಅನ್ನು ಉಪಯೋಗಿಸ್ತಾರೆ ದಟ್ ಈಸ್ ಫಾಸ್ಟ್ ಫೋರ್ಸ್ ಅಂತ ಅದನ್ನು ಕರೀತಾರೆ ಇದೆ ಯೂಸ್ಡ್ ಆಸ್ ಎ ಫಾಸ್ಫೋರ್ಸ್ ಇನ್ ಇನ್ ದ ಟಿವಿ ಸೆಟ್ಸ್ ಆ್ಯಂಡ್ ಅದರ್ ಇದು ಸ್ಕ್ರೀನ್ಸ್ಗಳಲ್ಲಿ ಇದನ್ನು ಹೆಚ್ಚು ಉಪಯೋಗಿಸ್ತಾರೆ ಈಗ ಆಕ್ಟನೈಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಆಗಲೇ ಎಲೆಕ್ಟ್ರಾನಿಕ್ ಆಫಿಕೇಶನ್ ಹೇಳಿದ್ದೀನಿ ಆಕ್ಟಿನೇಟ್ಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋದು ಅಂತ ಅಂದರೆ ಆಕ್ಟಿನೇಟ್ಸಲ್ಲಿ ದೇ ಆರ್ ಬೇಸಿಕಲಿ ಆಕ್ಟಿವ್ ಎಲಿಮೆಂಟ್ಸ್ ಅರ್ಲಿ ಮೆಂಬರ್ಸ್ ವಿಲ್ ಹಾವ್ ಲಾಂಗರ್ ಆಫ್ ಲೈಫ್ಸ್ ವೆರ್ ಆಸ್ ಲೇಟರ್ ಒನ್ ಆಫ್ ಶಾರ್ಟರ್ ಆಫ್ ಲೈಫ್ ಪೀರಿಯಡ್ ಆಫ್ ಲೈಫ್ ಆಫ್ ಲೈಫ್ಸ್ ಇವಾಗೆಲ್ಲ ಆರ್ವೆನ್ಷ್ ತೆಗೆದುಕೊಂಡ್ರೆ ಇದು ಬರೀ ಮೂರು ನಿಮಿಷ ಮಾತ್ರ ಇರ್ತದೆ ಆಫ್ ಲೈಫ್ ಪೀರಿಯಡ್ ಅದು ಮೂರು ನಿಮಿಷ ಮೂರು ನಿಮಿಷದಲ್ಲಿ ಅರ್ಧ ಅರ್ಧ ಮಾಸ ಅರ್ಧ ಆಗಿಬಿಡ್ತದೆ ಪೆರಸ್ ಹೈಯರ್ ಟಾಪ್ ಮೆಂಬರ್ಸ್ ಇದ್ದಾವಲ್ಲ ಯುರೇನಿಯಮ್ ನೆಪ್ಚೋನಿಯಂ ಇವೆಲ್ಲವೂ ಕೂಡ ವೆರಿ ಲಾಂಗ್ ಆಫ್ ಲೈಫ್ಸ್ ಇರ್ತದೆ ಸೊ ಹೈಯರ್ ಮೆಂಬರ್ ಮೆಂಬರ್ ಮೆಂಬರ್ಸ್ ವಿಲ್ ಹಾವ್ ಹೈಯರ್ ಆಫ್ ಲೈಫ್ ಪೀರಿಯಡ್ ಆಸ್ ಲಾಯರ್ ಒನ್ ವಿಲ್ ಹಾವ್ ಲೋಯರ್ ಆಫ್ ಲೈಫ್ ಪೀರಿಯಡ್ ಸೊ ಬೇಸಿಕಲಿ ದಟ್ ಇಸ್ ಅ ಪ್ರಾಪರ್ಟಿ ಆಫ್ ದೀಸ್ ಆರ್ ದ ಲಾಂಗ್ ರೈಟ್ ಈ ನೋಡಿ ಇವಾಗ ಥೋರಿಯಮ್ ಇದು ಪ್ರೊಟಾಕ್ಟಿಯಮು ಮತ್ತು ಯುರೇನಿಯಂ ಇವೆರಡು ಈ ಮೂರು ಮಾತ್ರ ನ್ಯಾಚುರಲ್ ಅಕ್ಕರಿ ಅದಾದ ನಂತರ ಇವೆಲ್ಲವೂ ಕೂಡ ಈ ಬರೀ ಔಟ್ಲೈನ್ಸಲ್ಲಿ ಇರೋದೆಲ್ಲವೂ ಕೂಡ ಏನು ಅಂತಂದ್ರೆ ದಿ ಸಿಂಡಿಕೇಟ್ಸ್ ದಟ್ ಇದು ಕನ್ವೆನ್ಷನ್ ಅದು ದೇ ಆರ್ ಆಲ್ ಸಿಂಥೆಟಿಕ್ ಮೆಟೀರಿಯಲ್ಸ್ ಅಂತ ಎಲಿಮೆಂಟ್ಸ್ ಅಂತ ಹೇಳಿ ದೇ ಹ್ಯಾವ್ ಬಿನ್ ಡಿರೈವ್ಡ್ ದೇ ಹ್ಯಾವ್ ಬಿನ್ ಸಿಂಥಸೈಸ್ ಆ್ಯಕ್ಚುಲಿ ಸೊ ದೇ ಆರ್ ಒಪ್ಟೈಂಡ್ ಆಫ್ಟರ್ ಇಲ್ಲಿ ಯುರೇನಿಯಂ ನಂತರ ಬರೋದ್ರೆ ಇವನ್ನ ಟ್ರಾನ್ಸ್ ಎಲಿಮೆಂಟ್ಸ್ ಅಂತ ಕರೀತಾರೆ ಸೊ ಇಲ್ಲಿ ಮೊದಲ ಮೂರು ಬಿಟ್ರೆ ಇವು ಮೂರು ನ್ಯಾಚುರಲ್ ಅಕ್ಕರಿಂಗ್ ಇವನ್ ಉಳಿದದಷ್ಟು ಕೂಡ ಮೂರು ಪ್ಲಸ್ ಹನ್ನೊಂದು ರೈಟ್ ಹನ್ನೆರಡು ರೈಟ್ ಅಷ್ಟು ಕೂಡ ಯಾವುದು ಇವೆಲ್ಲವೂ ಕೂಡ ಸಿಂಥೆಟಿಕ್ ಇವು ಮೂರು ಮಾತ್ರ ನ್ಯಾಚುರಲ್ ಆ್ಯಕರಿಂಗ್ ಬಿಕಾಸ್ ತೋರಿಯಮು ಇವೆಲ್ಲ ನಮ್ಮ ರೇಡಿಯೋ ಆಕ್ಟಿವಿಟಿನಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟಿವ್ಸ್ ಅಲ್ಲಿ ಹೆಚ್ಚಿಗೆ ಯೂಸ್ ಮಾಡ್ತಾರೆ ಓಕೆ ಇನ್ನು ಆಟಮಿಕ್ ರೇಡಿಯೋ ಮತ್ತು ಐನಿಕ್ ರೇಡಿಯೋಗೆ ಬಂದರೆ ಆ್ಯಸ್ ಗುಡ್ ಆಸ್ ಆಕ್ಟಿನ್ ಲ್ಯಾಂಥನೈಟ್ಸ್ ಸೊ ಇಲ್ಲೂ ಕೂಡ ಕಾಂಟ್ರಾಕ್ಷನ್ಸ್ ಇರ್ತದೆ ಆಸ್ ದ ಆಟೋಮಿಕ್ ನಂಬರ್ ಇನ್ಕ್ರೀಸಸ್ ಐನಿಕ್ ರೇಡಿಯೋ ಡಿಕ್ರೀಸಸ್ ಸೊ ದೇ ಸೊ ಇಟ್ ಇಸ್ ದಿಸ್ ಕಾಂಟ್ರಾಕ್ಷನ್ ಇಸ್ ಕಾಲ್ಡ್ ಆಸ್ ಲೆಂತ್ ಅಲ್ಲಿ ಲೆಂತ್ ಕಾಂಟ್ರಾಕ್ಷನು ಇಲ್ಲಿ ಆ್ಯಕ್ಟಿನ್ ಕಾಂಟ್ರಾಕ್ಷನ್ ಬಿಕಾಸ್ ಆಫ್ ಇಂಪ್ರಾಪರ್ ಶೀಲ್ಡಿಂಗ್ ಆಫ್ ವಾಟ್ ಎಫ್ ಆ್ಯಂಡ್ ಎಫ್ ಎಲೆಕ್ಟ್ರಾನ್ಸ್ ಸೊ ಸೊ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆದಷ್ಟು ಕೂಡ ಏನಾಗುತ್ತೆ ಅಂದರೆ ಸೈಜ್ ಕಡಿಮೆ ಆಗ್ತಾ ಬರ್ತದೆ ಬಿಕಾಸ್ ಆಫ್ ಇಂಪ್ರಾಪರ್ ಶೀಲ್ಡಿಂಗ್ ಬೈ

ಈಗ ಆಕ್ಸಿಡೇಷನ್ ನಂಬರ್ಗೆ ಹೋಣ ಸೊ ಆಕ್ಸಿಡೇಷನ್ ನಂಬರ್ ಆಫ್ ದಿಸ್ ಆಕ್ಟಿನೇಟ್ ದ ಸಿರೀಸ್ ಸೊ ದೆ ಎಕ್ಸಿಬಿಟ್ ವೇರಿಯಬಲ್ ವೇ ಆಕ್ಸಿಡೇಷನ್ ಸ್ಟೇಟ್ ವಿ ಮೈನ್ಲಿ ಬಿಕಾಸ್ ದೆ ಎನರ್ಜಿ ಡಿಫರೆನ್ಸ್ ಬಿಟ್ವೀನ್ ಫೈವ್ ಆಫ್ ಸಿಕ್ಸ್ಟಿ ಆ್ಯಂಡ್ ದ ಸೆವೆನ್ ಎಸ್ ಯು ಟು ಕಡಿಮೆ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಇದು ಎಕ್ಸಿಬಿಟ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಇಲ್ಲಿ ಸೆವೆನ್ ಎಸ್ ಮತ್ತು ಡಿ ಸೇರ್ಕೊಳ್ತದೆ ಎಫ್ ಜೊತೆಯಲ್ಲಿ ಡೆಫಿನೆಟ್ಲಿ ದ ಎಕ್ಸಿಬಿಟ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಸೊ ಇಲ್ಲಿ ಆಕ್ಟಿನೇಟ್ಸಲ್ಲಿ ಲ್ಯಾಂಥನೇಟ್ಸಲ್ಲಿ ಪ್ಲಸ್ ತ್ರೀ ಇದ್ರೆ ಇಲ್ಲೂ ಕೂಡ ಬರ್ತದೆ ಅದರ ಜೊತೆಗೆ Higher members, members of this series, will exhibit uranium

ಆರ್ಬಿಟಲ್ಸ್ ಇನ್ವಾಲ್ವ್ ಆಗೋದ್ರಿಂದ ಮಲ್ಟಿಪಲ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಬರೆಯೋದ್ರಿಂದ ಸೊ ಡೆಫಿನೆಟ್ಲಿ ದೇ ಫಾರ್ಮ್ ಕಾಂಪ್ಲೆಕ್ಸಸ್ ಅನ್ಲೈಕ್ ದಟ್ ಇಸ್ ದಟ್ಸ್ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಆ್ಯಂಡ್ ಲ್ಯಾಂಡ್ ತನೈಟ್ಸ್ ದಟ್ಸ್ ಒನ್ ಥಿಂಗ್ ಆಂಡ್ ಆಲ್ಸೋ ಅಕ್ಟನೇಟ್ಸ್ ಕಾಂಪ್ಲೆಕ್ಸಸ್ ಫಾರ್ಮ್ಸ್ ಪೈ ಬಾಂಡಿಂಗ್ ಲಿಗಾಟ್ಸು ಸೊ ಇದೊಂದು ಇಂಪಾರ್ಟೆಂಟು ಪಾಸ್ಪಿನ್ಸು ತಯಿತರ್ಸು ಸಲ್ಫೈಟ್ ಬಿಟಾ ಇದು ಇತಿಲಿ ಇತಿಲಿ ಡೈಮ್ ಗಳೆಲ್ಲ ಪೈ ಡೈಕಿಟೋನ್ಸ್ಗಳೆಲ್ಲ ಪೈಬಾಂಡಿಂಗ್ ಲಿಗೆಂಟ್ಸ್ಗಳು ಅಲ್ಲಿ ಫಾರ್ಮ್ ಫಾರ್ಮಾಗೆ ಕಾಂಪ್ಲೆಕ್ಸಸ್ ಬರುತ್ತೆ ಅದು ಇಲ್ಲಿ ಕಾಣ್ ಕಾಣ್ತೇವೆ ಸೊ ಅದ್ರ ಜೊತೆ ಜನರಲ್ ಪ್ರಾಪರ್ಟೀಸ್ ನೋಡುದು ಅಂತಂದ್ರೆ ಜಸ್ಟ್ ಲೈಕ್ ವಾಟರ್ ಮತ್ತೆ ಡೆಲೋಟ್ ಆಸಿಡ್ ನಲ್ಲಿ ಹೈಡ್ರೋಜನ್ ಗ್ಯಾಸ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ದೇ ಆರ್ ಬೇಸಿಕಲಿ ಸಾಫ್ಟ್ ಆಗಿರ್ತದೆ ಈಸಿಲಿ ಕಟ್ ಯೂಸಿಂಗ್ ದ ನೈಫ್ ಆಲ್ಸೋ ಬಟ್ ಮೇನ್ ಮೆಜಾರಿಟಿ ಅಪ್ಲಿಕೇಶನ್ಸ್ ಎಲ್ಲಪ್ಪ ಅಂತ ನ್ಯೂಕ್ಲಿಯರ್ ಫ್ಯೂಯಲ್ಸ್ ಅಲ್ಲಿ ಎನರ್ಜಿ ಪ್ರೊಡಕ್ಷನ್ ಹಾಗೆ ಡಿಫೆನ್ಸ್ ನಲ್ಲಿ ಬೇಕಿಂಗ್ ದ ಬಾಂಬ್ಸ್ ದೇ ಯೂಸ್ ದಿಸ್ ಮೆಟೀರಿಯಲ್ ಸೊ ದಟ್ಸ್ ಮೇನ್ ಅಪ್ಲಿಕೇಶನ್ ಆಫ್ ದಿಸ್ ಯುರೇನಿಯಮು ನೆಪ್ಚೂನಿಯಮು ಥೋರಿಯು ಪ್ಲೂಟೋನಿಯಮು ಇವೆಲ್ಲವೂ ಕೂಡ ನ್ಯೂಕ್ಲಿಯರ್ ರಿಯಾಕ್ಟರ್ಸಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ಫ್ಯೂಯಲ್ ಆಗಿ ಯೂಸ್ ಮಾಡ್ತಾರೆ ಇಟ್ ಕು ಫಾರ್ ಕನ್ಸ್ಟ್ರಕ್ಟಿವ್ ಪರ್ಪಸ್ ಆರ್ ಡಿಸ್ಟ್ರಕ್ಟಿವ್ ನಾರ್ಮಲಿ ವಿ ಆರ್ ಸೊ ಫಾರ್ ಇನ್ ಅವರ್ ಕಂಟ್ರಿ ವಿ ಆರ್ ಯೂಸಿಂಗ್ ಇಟ್ ಫಾರ್ ಕನ್ಸ್ಟ್ರಕ್ಟಿವ್ ಪರ್ಪಸ್ ದಿಸ್ ಚಾರ್ಟ್ ವಿಲ್ ಟೆಲ್ ಅಬೌಟ್ ದ ಕಂಪಾರಿಟಿವ್ ಅಸೆಸ್ಮೆಂಟ್ ಆಫ್ ಲ್ಯಾಂಥನೈಟ್ಸ್ ಆ್ಯಂಡ್ actinates so these lanthanates exhibit uh, plus three oxidation uh, states whereas in addition to plus three they also exhibit plus four plus five plus six actinates only so because of energy difference between 5 uh, 60 and and 7s plus so these lanthanates have a tendency to form less than uh, lesser tendency to form complexes whereas actinates as I told you it will form more tendency because of uh, more oxidation states and the involvement of all the orbitals and uh, lanthanates do not form oxocations whereas these uh, will form. So, this is actually uranium that is oxo right? Plutonium and uranium they are being used in our research, nuclear research, right? And um, oxides and hydroxides are less basic in case of lanthanides, whereas these are basics, more basic oxides and uh, hydroxides of lactinates And uh, lanthanides, except promethium all are non-radioactive whereas actinides all are radioactive that is a major difference between between lanthanides and actinides all actinides are radioactive so starting from thorium to laurentium whereas in case of lanthanides only promethium is radioactive others are non-radioactive elements so this is the comparative assessment between lanthanides and actinates, comparison or distinction between the two